ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಇವರು ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಧುಮೇಹ ಹಾಗೆ ಮೂತ್ರಪಿಂಡ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಪ್ರಭುಯೇ. ಇವರು ಪ್ರಾಧ್ಯಾಪಕರು, ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗ, ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಮಣಿಪಾಲ. ಮೊದಲನೆಯದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಮಧುಮೇಹ ಹೊಂದಿದ ಶೇಕಡಾ 10-20% ಮಂದಿ ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾರೆ ಎಂಬ ಮಾತು ಕೂಡ ಇದೆ. ಹಾಗಾದರೆ ಡಾಕ್ಟರ್, ನಾವು ನಿಮಗೆ ಮೊದಲನೇದಾಗಿ ಒಂದು ಕ್ವಶನ್ ಕೇಳಬೇಕು, ನಮ್ಮ ವೀಕ್ಷಕರಿಗೆ ಕೂಡ ಹೇಳಬೇಕು. ಕಿಡ್ನಿ ಅಂತ ಹೇಳಿದರೆ ಏನು? ಕಿಡ್ನಿ ಅಂದರೆ ಕಿಬ್ಬೊಟ್ಟೆಯ ಹಿಂಭಾಗದಲ್ಲಿ ಇರುವಂಥದ್ದು, ಬೆನ್ನು ಮೂಳೆ ಎರಡು ಕಡೆ ಇರುವಂಥದ್ದು ಎರಡು ಅಂಗಗಳು. ಅದು ಒಂದು 10 cm ಅಷ್ಟು ಅದರದ್ದು ಅದು ಹೈಟ್ ಇರ್ತದೆ. ಮತ್ತು ಅದರಲ್ಲಿ ಇರುವುದು ಫಿಲ್ಟರ್ಸು, ಅಂದರೆ ಫಿಲ್ಟರ್ಸ್ ಅಂದರೆ ಗ್ಲೋಮರುಲಸ್ ಅಂತ ಹೇಳ್ತೇವೆ. ಅದು ಒಂದು 10 lakh ಅಷ್ಟು ಒಂದೊಂದು ಕಿಡ್ನಿಯಲ್ಲಿ ಫಿಲ್ಟರ್ಗಳು ಇರ್ತದೆ. ಸೊ ಅದರದ್ದು ಫಿಲ್ಟರ್ ಏನು ಮಾಡ್ತದೆ ಅಂದರೆ, ನಮ್ಮ ರಕ್ತದಲ್ಲಿ ಬರುವಂಥದ್ದು ಕೆಟ್ಟಂಶ, ಅದು ನೈಟ್ರೋಜನಸ್ ವೇಸ್ಟ್ ಅಂತ ಹೇಳ್ತೇವೆ, ಅದು ಸೊಲ್ಯೂಷನಲ್ಲೇ ಹೋಗಬೇಕು, ಮೂತ್ರದಲ್ಲೇ ಹೋಗಬೇಕು. ಸೊ ಫಿಲ್ಟರ್ ಮೂಲಕ ರಕ್ತ ಅದರಲ್ಲಿ ಹೋಗ್ತದೆ, ಮತ್ತು ಅದು ರಕ್ತದಲ್ಲಿ ಇರುವಂಥದ್ದು ಕೆಟ್ಟಂಶ ಅದು ಫಿಲ್ಟರ್ ಮೂಲಕ ಅದು ಮೂತ್ರಕ್ಕೆ ಹೋಗ್ತದೆ. ಹೇಗೆ ಕಾರ್ಯನಿರ್ವಹಿಸುತ್ತೆ ಕಿಡ್ನಿ? ಹೌದು. ಸೊ ಅದಕ್ಕೆ ಬೇರೆ ಬೇರೆ ಕೆಲಸಗಳು ಉಂಟು ಕಿಡ್ನಿಗೆ. ಒಂದು ಕೆಲಸ ನಾನು ಹೇಳ್ದಂಗೆ, ಅದು ಕೆಟ್ಟಂಶ ನಮ್ಮ ದೇಹದಲ್ಲಿ ಆಗೋದು ಮೆಟಬಾಲಿಸಮ್, ಅಂದ್ರೆ ಡೇ ಬೈ ಡೇ ಏನೇನು ಕೆಟ್ಟಂಶ ತುಂಬುತ್ತದೆ ಅದೆಲ್ಲ ಹೊರಗಡೆ ಹೋಗ್ಬೇಕು. ಅದು ಹೋಗೋದು ಅದು ಫಿಲ್ಟರ್ ಮೂಲಕ. ಎರಡನೇದಂದ್ರೆ ಆಸಿಡ್ ಪ್ರೊಡಕ್ಷನ್ ಇರ್ತದೆ, ಆಸಿಡ್ ಅಂತ ಹೇಳ್ತೇವೆ. ಅದು ಆಸಿಡ್ ಜಾಸ್ತಿ ಆದ್ರೆ ಅದು ದೇಹಕ್ಕೆ ಒಳ್ಳೇದಲ್ಲ. ಸೊ ಅದು ಆಸಿಡ್ ಅನ್ನು ಕೂಡ ಮೂತ್ರದಿಂದ ಹೊರಗಡೆ ಹೋಗ್ಬೇಕು. ಅದು ಇನ್ನೊಂದು ಕೆಲಸ ಕಿಡ್ನಿಗೆ. ಮತ್ತೆ ಬೇರೆ ಕೆಲಸಗಳು ಉಂಟು. ಅದು ರಕ್ತದಲ್ಲಿ ಇರುವಂಥದ್ದು ಲವಣಗಳು, ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೇವೆ, ಅದು ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅದೆಲ್ಲ ಒಂದೇ ಥರ ಬ್ಯಾಲೆನ್ಸಲ್ಲಿ ಇರಬೇಕು. ಸೊ ಅದು ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡೋದು, ಕಡಿಮೆ ಇದ್ದರೆ ಅದನ್ನು ನಾರ್ಮಲಿಗೆ ತರೋದು, ಅದು ಇನ್ನೊಂದು ಕೆಲಸ ಕಿಡ್ನಿಗೆ. ಮತ್ತೆ ರಕ್ತದೊತ್ತಡ, ನಮ್ದು ಒಂದು ಬಿ ಪಿ ನಾರ್ಮಲ್ ಬಿ ಪಿ ಅಂತ ಹೇಳ್ತೇವೆ, 110-70, ಅದು ಜಾಸ್ತಿ ಕೂಡ ಆಗಬಾರ್ದು, ಕಡಿಮೆ ಕೂಡ ಆಗಬಾರ್ದು. ಸೊ ಅದನ್ನು ಕಂಟ್ರೋಲ್ ಮಾಡೋದು ಒಂದು ರಕ್ತದಲ್ಲಿ ಒಂದು ಉಪ್ಪಿನಂಶ ಅಂತ ಇರ್ತದೆ, ಅದನ್ನು ಒಂದೇ ತರ ಬ್ಯಾಲೆನ್ಸ್ ಅಲ್ಲಿ ಇಟ್ಟರೆ ಅದು ನಾರ್ಮಲ್ ಇರ್ತದೆ. ಸೊ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಕಿಡ್ನಿ ಮೂಲಕನೇ ಬರೋದು. ಮತ್ತೆ ಕೆಲವು ಗೊತ್ತಿಲ್ಲದೆ ಇರೋದು, ಅದು ಸಾಮಾನ್ಯವಾಗಿ ಗೊತ್ತಿರೋದಿರೋ ಕೆಲವು ಕೆಲಸ ಉಂಟು, ಅದು ರಕ್ತವನ್ನು ಮೇಲೆ ಮಾಡೋದು, ಹಾರ್ಮೋನ್ಸ್, ಅದು ಎರಿಥ್ರೋಪಾಯಿಟಿನ್ ಅಂತ ಒಂದು ಹಾರ್ಮೋನ್ ಉಂಟು, ರಕ್ತದ ಕೆಂಪು ಅಂಶ ಇರೋದು, ಕೆಂಪು ಕಣ, ಅದನ್ನು ಒಂದು ಲೆವೆಲಲ್ಲಿ ಇಡೋದು ಆ ಹಾರ್ಮೋನ್ ಎರಿಥ್ರೋಪಾಯಿಟಿನ್, ಅದು ಕೂಡ ಕಿಡ್ನಿಯಿಂದಾನೇ ಬರೋದು. ಮತ್ತೆ ಅದು ಮೂಳೆಗೆ ಬೇಕಾಗುವಂಥದ್ದು ಒಂದು ವಿಟಮಿನ್ ಡಿ ಅಂತ ಹೇಳ್ತೇವೆ. ವಿಟಮಿನ್ ಡಿ ನಮಗೆ ಸನ್ಲೈಟಿಂದ, ಸೂರ್ಯದಿಂದ ಬರೋದದು, ಬಟ್ ಅದು ಸೂರ್ಯದಿಂದ ಬರೋದು ಮತ್ತೆ ಅದು ಊಟದಿಂದ ಬರೋದು ಅದು ಆಕ್ಟಿವ್ ಆಗಿರುವುದಿಲ್ಲ. ಅದನ್ನು ಒಂದು ಆಕ್ಟಿವ್ ಫಾರ್ಮಿಗೆ ತರೋದು ಅದು ಕಿಡ್ನಿಯಿಂದಾನೆ. ಆಕ್ಟಿವ್ ವಿಟಮಿನ್ ಡಿ ಬರೋದು ಕಿಡ್ನಿಯಿಂದ. ಸೊ ಇದೆಲ್ಲ ಕೆಲಸಗಳು ಉಂಟು. ಮೇನ್ ಕೆಲಸ ಅಂದ್ರೆ ಅದು ಫಿಲ್ಟರ್, ಕೆಟ್ಟ ಅಂಶವನ್ನು ತೆಗೆಯೋದು. ಅದು 24 hours ಅದು ನಡೀಬೇಕು, ಇಲ್ಲ ಅಂದ್ರೆ ಕೆಟ್ಟ ಅಂಶ ಜಾಸ್ತಿ ಆಗ್ತದೆ. ಮತ್ತೆ ಲವಣಗಳನ್ನು ಒಂದು ಬ್ಯಾಲೆನ್ಸ್ ಇಡೋದು, ಆಸಿಡ್ ಅನ್ನು ತೆಗೆಯೋದು, ಇದೆಲ್ಲ ಕೆಲಸ ಕಿಡ್ನಿ ಮಾಡ್ತದೆ. ಹಾಗೆ ಡಾಕ್ಟರ್, ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಾರೆ, ಹಾಗಾದ್ರೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ರೆ ಏನು? ಫೇಲ್ಯೂರ್ ಅಂದ್ರೆ ವೈಫಲ್ಯ ಅಂತ ನಾವು ಹೇಳೋದು. ಅದು ಕಿಡ್ನಿಯಲ್ಲಿ ಫಿಲ್ಟರ್ಸ್, ನಾನು ಹೇಳಿದ್ದು ಒಂದು 10 lakh ಅಷ್ಟು ಫಿಲ್ಟರ್ ಉಂಟು, ಅದರದ್ದು ಕೆಲಸ ಅದು ಕೆಟ್ಟ ಅಂಶ ತೆಗಿಬೇಕು. ಒಂದ್ ವೇಳೆ ಯಾವ್ದಾದ್ರು ಕಾಯಿಲೆಯಿಂದ ಅದು ಫಿಲ್ಟರ್ಗೆ ಡ್ಯಾಮೇಜ್ ಆದ್ರೆ ಅದು ಫಿಲ್ಟರ್ ನಂಬರ್ ಕಡಿಮೆ ಆಗ್ತದೆ, 10 lakh ಕಡಿಮೆ ಆಗುವಾಗ ಅದು ಕೆಟ್ಟಂಶ ಹೊರಗಡೆ ಹೋಗುದಿಲ್ಲ, ಮೂತ್ರದಲ್ಲಿ ಹೋಗುದಿಲ್ಲ, ಹಾಗೆ ಅದು ಕೆಟ್ಟಂಶ ರಕ್ತದಲ್ಲಿ ತುಂಬ್ತಾ ಇರ್ತದೆ. ಸೊ ಒಂದು ಸ್ಟೇಜ್ ಬರ್ತದೆ, ಅದು ಕೆಟ್ಟಂಶ ನಾವು ಕ್ಲೀನ್ ಮಾಡದೇ ಇದ್ರೆ ಅದು ನಾರ್ಮಲ್ ಲೈಫ್ ಅವರು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸ್ಟೇಜ್ ಬರೋದು ಒಂದು 10% ಕಿಡ್ನಿ ಕೆಲಸ ಬಂದ ಮೇಲೆ, ಅಂದ್ರೆ 90% ಕಿಡ್ನಿ ಕಂಪ್ಲೀಟ್ ಹೋಗೋ ತನಕ ಒಂದು ಲೈಫ್ ಮೇಂಟೈನ್ ಆಗ್ಬೋದು. 10%ಕ್ಕಿಂತ ಕಡಿಮೆ ಬಂದ ಮೇಲೆ ಅದು ಕೃತಕವಾಗಿ ನಾವು ನಡೆಸಬೇಕು. ಆ ಸ್ಟೇಜ್ ಬರುವಾಗ ನಾವು ಅದನ್ನು ವೈಫಲ್ಯ ಅಂತ ಹೇಳೋದು, ಕಿಡ್ನಿ ಫೇಲ್ಯೂರ್ ಅಥವಾ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳೋದು. ಆ 90% ಲೆವೆಲ್ ಕಡಿಮೆ ಆಗೋ ತನಕ ನಾವು ಬೇರೆ ವಿಧಾನದಲ್ಲಿ ಅದನ್ನು ಮಾತ್ರೆ ಅಥವಾ ಬೇರೆ ವಿಧಾನದಲ್ಲಿ ಮೇಂಟೈನ್ ಮಾಡ್ಬೋದು. 10% ಕೆಳಗಡೆ ಬಂದ ಮೇಲೆ ನಾವು ಕೃತಕವಾಗಿ ಅದನ್ನು ಬೇರೆ ದಾರಿಯಿಂದ ನಡೆಸಬೇಕು ಲೈಫ್ ಮೇಂಟೈನ್ ಮಾಡ್ಲಿಕ್ಕೆ. ಅದು ಹೇಗೆ ಡಾಕ್ಟರ್, ಚಿಕಿತ್ಸೆಯನ್ನು ಹೇಗೆ ನೀಡಲಾಗ್ತದೆ ಅದಕ್ಕೆ? ವೈಫಲ್ಯಕ್ಕೆ ಚಿಕಿತ್ಸೆ ಅಂದ್ರೆ ಎರಡೇ ಚಿಕಿತ್ಸೆ ಇರೋದು. ಒಂದಂದ್ರೆ ಅದು ಡಯಾಲಿಸಿಸ್ ಅಂತ ಹೇಳ್ತೇವೆ, ಅಥವಾ ಇದು ಕಸಿ ಮಾಡೋದು. ಈಗ ನಾನು ಹೇಳಿದ್ದು ಎರಡು ಕಿಡ್ನಿ ಉಂಟು,
ಈ ತರ ಕಾಯಿಲೆಗಳು ಎರಡೂ ಕಿಡ್ನಿಯನ್ನು ಕೆಲವು ಕಾಯಿಲೆ ಅದು ಹಾಳು ಮಾಡ್ತದೆ, ಅದು ಫಿಲ್ಟರ್ 10% ಲೆವೆಲ್ಗೆ ಬಂದು ನಿಲ್ತದೆ. ಆಗ ನಾವು ಅದರದ್ದು ಎಕ್ಸ್ಟ್ರಾ ಕೆಲಸವನ್ನು ನಾವು ಅಂದರೆ ಕ್ಲೀನ್ ಮಾಡೋದು, ರಕ್ತ ಕ್ಲೀನ್ ಮಾಡೋದು, ಅದು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಮಾಡಬೇಕು. ಅದನ್ನು ಡೈಲಿಸ್ ಅಂತ ಹೇಳೋದು. ರಕ್ತವನ್ನು ತೆಗೆದು ನಾವು ಮಷೀನಲ್ಲಿ ಒಂದು ಫಿಲ್ಟರ್ಗೆ ಹಾಕಿ ಸರ್ಕ್ಯುಲೇಟ್ ಮಾಡಿ ವಾಪಸ್ ಕೊಡೋದು, ಅದು ಡೈಲಿಸ್ ಅಂತ ಹೇಳ್ತೇವೆ. ಬೇರೆ ವಿಧಾನ ಉಂಟು, ಅದು ಪೆರಿಟೋನಿಯಲ್ ಡೈಲಿಸ್ ಅಂತ ಹೇಳ್ತಾರೆ. ಬಟ್ ಯಾವ ಅದು ಆರ್ಟಿಫಿಷಿಯಲ್ ಆಗಿ ಮಾಡೋದು ಯಾವುದು ಪರ್ಫೆಕ್ಟ್ ಇರುವುದಿಲ್ಲ. ಕಿಡ್ನಿ ಅಷ್ಟು ಕೆಲಸ ಅದು ಮಷೀನ್ಗೆ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅದು ಕಿಡ್ನಿದ ಕೆಲಸ ಒಂದು 10% ಎಕ್ಸ್ಟ್ರಾ ಅದು ಮಷೀನ್ ಮಾಡ್ಬೋದು. ನಾವು 100% ಕಿಡ್ನಿ ಕೆಲಸ ನಾವು ಮಾಡಬೇಕಂದ್ರೆ ಅದನ್ನು ನಾವು ಬೇರೆಯವ್ರದ್ದು ಕಿಡ್ನಿ ಅದನ್ನು ಪೇಷಂಟ್ಗೆ ಇಡಬೇಕಾಗ್ತದೆ, ಅಂದರೆ ಕಸಿ ಮಾಡಬೇಕಾಗ್ತದೆ. ಅವಾಗಲೇ ನಾನು ಸ್ಟಾರ್ಟಿಂಗ್ ಹೇಳಿದೆ ಡಾಕ್ಟರ್, ಮಧುಮೇಹ ಹೊಂದಿದ ಶೇಕಡ 10-20% ಮಂದಿ ಇನ್ನು ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಾರೆ ಅಂತ ಹೇಳ್ತಿದೆ. ಹಾಗಾದರೆ ಮಧುಮೇಹ ಅಂತ ಹೇಳಿದರೆ ಏನು? ಮಧುಮೇಹ ಅಂದರೆ ಅದು ಶುಗರ್ ಜಾಸ್ತಿ ಆಗುತ್ತೆ. ಹೌದು. ಸೊ ಅದು ನಮ್ಮ ದೇಶದಲ್ಲಿ ಒಂದು 10-11% ಜನರಿಗೆ ಅದು ಕಾಯಿಲೆ ಬರ್ಬೋದು. ಎಸ್ಪೆಷಲಿ ಏಜ್ ಆದ್ಮೇಲೆ, ವಯಸ್ಸಾದ್ಮೇಲೆ, 30 ವಯಸ್ಸು ನಂತರ, ಮತ್ತೆ ಯಾರೇ ಫ್ಯಾಮಿಲಿಯಲ್ಲಿ ಉಂಟು ಅದು ಜೆನೆಟಿಕ್ ಆಗಿ ಅವರಿಗೆ ಬರೋದು ಸಾಧ್ಯತೆ ಇರ್ತದೆ. ಸೊ ಅಂಥವರು ಅದು ಶುಗರ್ ಟೆಸ್ಟ್ ಮಾಡ್ತಾ ಇರಬೇಕು. ಶುಗರ್ ಒಂದು ಲೆವೆಲ್ಕ್ಕಿಂತ ಮೇಲೆ ಬಂದಮೇಲೆ ಮತ್ತೆ ಅದು ಅದನ್ನು ನಾವು ಹೈ ಬ್ಲಡ್ ಶುಗರ್ ಅಥವಾ ಡಯಾಬಿಟೀಸ್ ಅಂತ ಹೇಳೋದು, ಅಂದರೆ ಮಧುಮೇಹ ಅಂತ ಹಾಗೆ ಹೇಳ್ತೇವೆ. ಇದು ಮೂತ್ರಪಿಂಡವನ್ನು ಹೇಗೆ ಹಾನಿಗೊಳಿಸ್ತದೆ ಡಾಕ್ಟರ್? ಅದು ಕಂಟಿನ್ಯೂಸ್ ಆಗಿ ಬ್ಲಡ್ ಶುಗರ್ ಹೆಚ್ಚಿದ್ರೆ, ಅಂದರೆ ಡಯಾಬಿಟೀಸ್ ಉಂಟು ಅದು ಕಂಟ್ರೋಲಲ್ಲಿ ಇಡದೇ ಇದ್ರೆ, ಕಂಟಿನ್ಯೂಸ್ ಆಗಿ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇದ್ರೆ, ಅದು ಶುಗರ್ ಅಂದರೆ ಏನು ಮಾಡ್ತದೆ ಅಂದರೆ ಅದರಿಂದ ಒಂದು ಕೆಲವು ಕೆಟ್ಟಂಶ ಬರ್ತದೆ, ಗ್ಲೈಕೇಷನ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ. ಶುಗರ್ ಮತ್ತೆ ಬೇರೆ ಅಂಗದ ಬೇರೆ ಅದು ಅದರಲ್ಲಿ ತುಂಬ್ತದೆ. ಅದು ಶುಗರ್ ತುಂಬಿದ ಮೇಲೆ ಅದು ಶುಗರ್ ಕಡಿಮೆ ಮಾಡಿದರೂ ಕೂಡ ಅದು ಫಿಕ್ಸ್ಡ್ ಆಗಿರ್ತದೆ. ಸೊ ಅದು ಅಂಗವನ್ನು ಡ್ಯಾಮೇಜ್ ಮಾಡ್ತದೆ. ಸೊ ಅದನ್ನು ಒಂದು 3-4 ತಿಂಗಳು ಹಾಗೆಯೇ ನಾವು ಕಂಟ್ರೋಲ್ ಮಾಡದೇ ಇದ್ರೆ ಆ ಕೆಟ್ಟಂಶ ಅಂಗಕ್ಕೆ ತಾಗಿ ಅದು ಒಂದೊಂದೇ ಅಂಗಕ್ಕೆ ಅದನ್ನು ಹಾನಿ ಮಾಡ್ತದೆ. ಅದೇ ಥರ ಕಿಡ್ನಿಗೆ, ಅಂದರೆ ನಾನು ಹೇಳಿದ ಅದು ಕಿಡ್ನಿ ಫಿಲ್ಟರ್ ಮಾಡಬೇಕು. ಸೊ ಶುಗರ್ ಜಾಸ್ತಿ ಇದ್ದರೂ ಶುಗರ್ ಕೂಡ ಅದು ಫಿಲ್ಟರ್ ಮಾಡ್ತದೆ. ಆ ಶುಗರಲ್ಲಿ ಕೂತ್ಕೊಂಡು ಅದು ಕಂಟ್ರೋಲಲ್ಲಿ ಇಲ್ಲದೇ ಇದ್ರೆ ಅದರದ್ದು ಫಿಲ್ಟರ್ಗಳನ್ನು ಅದು ಡ್ಯಾಮೇಜ್ ಮಾಡ್ತದೆ. ಸೊ ಅದಕ್ಕೆ ಬೇರೆ ಬೇರೆ ಸ್ಟೇಜ್ ಉಂಟು, ಅದು ನಾನು ಮತ್ತೆ ಹೇಳ್ತೇನೆ. ಡಾಕ್ಟರ್, ಮಧುಮೇಹ ಮೂತ್ರಪಿಂಡ ಕಾಯಿಲೆ ಬರುವುದಕ್ಕೆ ಮುಂಚೆ ಯಾವುದಾದ್ರೂ ಚಿಹ್ನೆಗಳು ಕಾಣಿಸಿಕೊಳ್ಬಹುದಾ ವ್ಯಕ್ತಿಗಳಲ್ಲಿ? ಹೌದು, ಯೂಶ್ವಲಿ ಅದು ಸ್ಟಾರ್ಟಿಂಗಲ್ಲಿ ಬರುವುದಿಲ್ಲ. ಅಂದರೆ ಇವತ್ತು ಶುಗರ್ ಸ್ಟಾರ್ಟ್ ಆಯಿತು, ಈ ವರ್ಷನೇ ಅದು ಬರ್ತದೆ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಮಿನಿಮಮ್ ಒಂದು 5 ವರ್ಷ, ಮತ್ತೆ ಆವರೇಜ್ ಆಗಿ ಒಂದು 10-15 ವರ್ಷ ಆದ್ರೂ ಅದು ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ರೆ ಅದರಲ್ಲಿ ಕೆಲವರಿಗೆ ಇದು ಕಿಡ್ನಿ ಕಾಯಿಲೆ ಬರ್ತದೆ. ಅದು ಒಂದು 15-20% ಜನರಿಗೆ ಬರ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು, ಶುಗರ್ ಮಾತ್ರ ಅಲ್ಲ, ಕೆಲವು ಫ್ಯಾಮಿಲಿಯಲ್ಲಿ ಅದು ಕಿಡ್ನಿ ಪ್ರಾಬ್ಲಮ್ ಬರೋದು ಚಾನ್ಸ್ ಜಾಸ್ತಿ, ಮತ್ತೆ ಯಾರಿಗೆ ರಕ್ತದೊತ್ತಡ ಉಂಟು, ಶುಗರ್ ಜೊತೆ ಹೈ ಬ್ಲಡ್ ಪ್ರೆಷರ್ ಉಂಟು, ಮತ್ತೆ ಯಾರಿಗೆ ಯಂಗ್ ಏಜ್ ಅಲ್ಲಿ ಸಣ್ಣ ವಯಸ್ಸಲ್ಲೇ ಮಧುಮೇಹ ಬಂದಿದೆ ಅಂತವ್ರಿಗೆ ಅದು ಚಾನ್ಸ್ ಜಾಸ್ತಿ, ಅದು ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸ್ ಜಾಸ್ತಿ ಜಾಸ್ತಿ ಇರುತ್ತೆ ಮಧುಮೇಹ ರೋಗಿಗಳಲ್ಲಿ. ಅದೇ ಯಾರಿಗೆಲ್ಲ ಮೂತ್ರಪಿಂಡ ಕಾಯಿಲೆ ಜಾಸ್ತಿ ಬರುವಂತದ್ದು ನೀವು ಇವಾಗ ಹೇಳಿದ್ರಿ? ಹೌದು, ಒಂದು ತುಂಬಾ ವರ್ಷದಿಂದ ಮಧುಮೇಹ ಇದ್ದವರಿಗೆ ಅದು ಕೂಡ ಯಾರು ಸರಿ ಕಂಟ್ರೋಲ್ ಮಾಡ್ಲಿಲ್ಲ. ಅಂದ್ರೆ ಕೆಲವರು ಏನು ಅಂದ್ರೆ ಡಯಟ್ ಮಾತ್ರ ಮಾಡ್ತಾರೆ, ಬಟ್ ಕೆಲವರಿಗೆ ಡಯಟ್ ಸಾಕಾಗುದಿಲ್ಲ, ಅದ್ರ ಜೊತೆ ಮಾತ್ರೆ ಬೇಕು, ಕೆಲವರಿಗೆ ಇನ್ಸುಲಿನ್ ಬೇಕು, ಮತ್ತೆ ಇದು ಒಬೆಸಿಟಿ ವೇಟ್ ಜಾಸ್ತಿ ಉಂಟು ಅದನ್ನು ಕಡಿಮೆ ಮಾಡ್ಬೇಕು. ಸೊ ಬೇರೆ ಬೇರೆ ವಿಧಾನ ಉಂಟು ಶುಗರ್ ಡೌನ್ ಮಾಡ್ಲಿಕ್ಕೆ. ಸೊ ಶುಗರ್ ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ, ಅದು ತುಂಬಾ ವರ್ಷದಿಂದ ಅನ್ಕಂಟ್ರೋಲ್ಡ್ ಉಂಟು ಅಂತವ್ರಿಗೆ ಚಾನ್ಸ್ ಜಾಸ್ತಿ. ಮತ್ತೆ ಫ್ಯಾಮಿಲಿಯಲ್ಲಿ ಇರುವಂತದ್ದು ಅಂದ್ರೆ ಶುಗರ್ ಜೊತೆ ಕಿಡ್ನಿ ಪ್ರಾಬ್ಲಮ್ ಕೆಲವು ಫ್ಯಾಮಿಲೀಸ್ ಅಲ್ಲಿ ನಡೀತದೆ ಜೆನೆಟಿಕ್ಸ್ ಆಗಿ. ಸೊ ಅಂತವ್ರಿಗೆ ಚಾನ್ಸ್ ಜಾಸ್ತಿ ಇರ್ತದೆ. ಯಂಗ್ ಏಜ್ ಅಲ್ಲಿ ಸಣ್ಣ ವಯಸ್ಸಲ್ಲಿ ಬಂದವರಿಗೆ ಜಾಸ್ತಿ, ರಕ್ತದೊತ್ತಡ ಇದ್ದವರಿಗೆ, ಮತ್ತೆ ಇದು ಸ್ಮೋಕಿಂಗ್ ಧೂಮ್ರಪಾನ ಯಾರು ಮಾಡ್ತಾರೆ ಅವರಿಗೆ ಚಾನ್ಸ್ ಜಾಸ್ತಿ ಉಂಟು. ಮತ್ತೆ ಶುಗರ್ ಮಾತ್ರೆ ಜೊತೆ ಬೇರೆ ಮಾತ್ರೆಯನ್ನು ತಗೊಳ್ಳೋದು, ಓವರ್ ದ ಕೌಂಟರ್ ಮೆಡಿಕೇಶನ್ಸ್, ಅಂದರೆ ಅದು ನೋವಿನ ಮಾತ್ರೆ, ಅದು ಒಂದು ತಲೆನೋವು ಬಂತು ಅದು ನೋವಿನ ಮಾತ್ರೆ ತಿನ್ನೋದು, ಮತ್ತೆ ನೀರು ಕಡಿಮೆ ಕುಡಿಯೋದು, ಈ ಥರ ಎಲ್ಲ ಡಯಟ್ ಸರಿ ಮಾಡಲಿಲ್ಲ, ಬೇರೆ ಬೇರೆ ಇದು ಮಾತ್ರೆ ಎಲ್ಲ ತಿಂದಿದ್ದಾರೆ ಅಂಥವ್ರಿಗೆ ಚಾನ್ಸ್ ಜಾಸ್ತಿ ಇದು. ಬಟ್ ಟೋಟಲ್ ಆಗಿ ನೋಡಿದರೆ ಒಂದು 20% ಜನರಿಗೆ ಮಾತ್ರ, 80% ಜನರಿಗೆ ಬರುವುದಿಲ್ಲ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಅಷ್ಟು ಭಯ ಮಾಡೋದು ಏನಿಲ್ಲ, ಸರಿ ಕಂಟ್ರೋಲ್ ಮಾಡಿದರೆ ಜಾಸ್ತಿ ಜನರಿಗೆ ಬರುವುದಿಲ್ಲ ಅಂತ ಹೇಳ್ಬೋದು. ಡಾಕ್ಟರ್, ಇನ್ನು ಡಯಾಬಿಟೀಸ್ ಇರುವ ವ್ಯಕ್ತಿಗಳು ಯಾವುದಾದ್ರೂ ಫುಡ್ಡನ್ನು ತಿನ್ಲಿಕ್ಕೆ ಸ್ವಲ್ಪ ಭಯ ಪಟ್ಕೊಳ್ತಾರೆ, ಅಂದರೆ ಏನೋ ಸ್ವೀಟ್ ತಿಂದರೆ ಎಲ್ಲೂ ಶುಗರ್ ಜಾಸ್ತಿ ಆಗುತ್ತೆ ಅಂತ, ಅವ್ರು ಯಾವ ಫುಡ್ಡನ್ನೆಲ್ಲ ತಿನ್ಬೋದು?
ಅಂದ್ರೆ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಜಸ್ಟ್ ಶುಗರ್ ಕಡಿಮೆ ಮಾಡಿ ಸಾಕಾಗುದಿಲ್ಲ. ಅಂದ್ರೆ ಸ್ವೀಟ್ಸ್ ಕೆಲವ್ರಿಗೆ ಏನಿರ್ತದೆ ಅಂದ್ರೆ ಸ್ವೀಟ್ಸ್ ಬಿಟ್ಬಿಟ್ರೆ ಇದು ಶುಗರ್ ಸರಿ ಆಗ್ತದೆ, ಆತರ ಅಲ್ಲ. ಅದು ಅದು ಕ್ಯಾಲೋರೀಸ್ ನೋಡ್ಬೇಕು. ಸೊ ಪ್ರಾಪರ್ ಒಂದು ಪ್ಲಾನ್ ಇರ್ತದೆ ಅದಕ್ಕೆ, ಡಯಟ್ ಪ್ಲಾನ್ ಅಂತ. ಸೊ ಅದ್ರ ಮೇಲೆ ನಾವು ನೋಡೋದಂದ್ರೆ ಕ್ಯಾಲೋರೀಸ್ ಕಡಿಮೆ ಆಗ್ಬೇಕು, ಮತ್ತೆ ಯಾವ ಸ್ಟೇಜ್ ಅಲ್ಲಿ ಅದು ಶುಗರ್ ಕಂಟ್ರೋಲ್ ಆಗ್ತದೆ ಅಷ್ಟು ನಾವು ಕ್ಯಾಲೋರೀಸ್ ಅನ್ನು ಮೇಂಟೈನ್ ಮಾಡಬೇಕು. ಮೇನ್ ನಾವು ಏನ್ ನೋಡ್ಬೇಕಂದ್ರೆ ಅದು ಮಧ್ಯೆ ಮಧ್ಯೆ ಕಂಟಿನ್ಯೂಸ್ ಆಗಿ ಊಟ ಮಾಡೋದು ಆತರ ಮಾಡೋದು ಸರಿಯಲ್ಲ. ಮತ್ತೆ ನಮ್ ಕೆಲಸದ ಪ್ರಕಾರ ನಾವು ಊಟ ಮಾಡ್ಬೇಕು. ಅದಕ್ಕಿಂತ ನಾವು ಹೆಚ್ಚು ಮಾಡಿದ್ರೆ ಮತ್ತೆ ವೇಟ್ ಜಾಸ್ತಿ ಇಟ್ಕೊಂಡ್ರೆ, ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೋಡ್ತಾರೆ, ಅದು ಹೈಟ್ ಮತ್ತೆ ವೇಟ್ ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ನಾವು ಅಷ್ಟರಲ್ಲೇ ಮೇಂಟೈನ್ ಮಾಡಬೇಕು. ಅದು 25 ಲೆವೆಲ್ಕಿಂತ ಕಡಿಮೆ ಇದ್ರೆ ಶುಗರ್ ಒಳ್ಳೆ ಕಂಟ್ರೋಲ್ ಇರ್ತದೆ. 25ಕ್ಕಿಂತ ಜಾಸ್ತಿ ಹೋದ್ರೆ BMI, ಅದು ಕೂಡ 30ಕ್ಕಿಂತ ಹೆಚ್ಚಿದ್ರೆ ಅದು ಒಬೆಸಿಟಿ. ಅದು ಒಬೆಸಿಟಿ ಇದ್ದವ್ರಿಗೆ ಅದು ಕಂಟ್ರೋಲ್ ಅಂದ್ರೆ ಅವ್ರ ವೇಟ್ ಕಡಿಮೆನೇ ಮಾಡಬೇಕು. ಹಾಗೆ ಡಾಕ್ಟರ್, ವ್ಯಾಯಾಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮಧುಮೇಹ ರೋಗಿಗಳಿಗೆ? ಅಂದ್ರೆ ಮಧುಮೇಹ ಕಂಟ್ರೋಲ್ ಮಾಡ್ಲಿಕ್ಕೆ ನಾನು ಹೇಳ್ದಂಗೆ ಬೇರೆ ಬೇರೆ ವಿಧಾನ ಉಂಟು. ಅದರಲ್ಲಿ ಒಂದು ಮೆಥಡ್ ಏನಂದ್ರೆ ಎಕ್ಸಸೈಸ್. ಅದು ಒಳ್ಳೆ ಮೆಥಡ್ ಅದು. ಸೊ ಯಾರಿಗೆ ಅದು ಮಾಡ್ಲಿಕ್ಕೆ ಆಗ್ತದೆ, ದಿವಸಕ್ಕೆ ಒಂದು 20 ನಿಮಿಷ ಆದ್ರೂ ಅವ್ರ ಹೆಲ್ತಿಗೆ ಅವರು ನೋಡ್ಬೇಕು. ಸೊ 20 ನಿಮಿಷ ಆದ್ರೂ ಅವ್ರು ಎಕ್ಸಸೈಸ್ ಮಾಡಿ ಮಿನಿಮಮ್ ಒಂದು ವಾರದಲ್ಲಿ ಒಂದು 5 ದಿವಸ ಆದ್ರೂ ಟ್ರೈ ಮಾಡ್ಬೇಕು. ಮತ್ತೆ ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳೋದು ಕೂಡ ಒಳ್ಳೇದಲ್ಲ. ಎವ್ರಿ 30 ಮಿನಿಟ್ಸ್ ಸ್ವಲ್ಪ ಮೂವ್ಮೆಂಟ್ ಇದ್ರೆ, ಎಕ್ಸಸೈಸ್ ಮಾಡದೇ ಇದ್ರು 30 ನಿಮಿಷಕ್ಕೊಮ್ಮೆ ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರೆ. ಮತ್ತೆ ಊಟದ ಬಗ್ಗೆ ಅವ್ರು ಕರೆಕ್ಟ್ ಆಗಿ ನೋಡ್ಬೇಕು. ಇಂಟರ್ಮಿಟೆಂಟ್ ಆಗಿ ಮಧ್ಯದಲ್ಲಿ ಬೇರೆ ಬೇರೆ ಪ್ರೊಸೆಸ್ಡ್ ಫುಡ್ ತಗೊಳ್ಳೋದು ಅದು ಒಳ್ಳೇದಲ್ಲ. ಅಂದ್ರೆ ನಮ್ಮ ಕಿಡ್ನಿಗೆ ಆಗ್ಲಿ ಯಾವ್ದು ಅಂಗಕ್ಕಾಗ್ಲಿ ಅದು ಮೆಥಡ್ ಏನಂದ್ರೆ ಅದು ಇಂಟರ್ಮಿಟೆಂಟ್ ಫುಡ್. ಇಂಟರ್ಮಿಟೆಂಟ್ ಅಂದ್ರೆ ದಿವಸಕ್ಕೆ 3 ಸಲ ಮಾತ್ರ ಆತರ ಫುಡ್ ತಗೊಂಡೋದು ನಮ್ಮ ಬಾಡಿ ಅಡ್ಜಸ್ಟ್ ಆಗಿರ್ತದೆ. ಅದನ್ನ ಬಿಟ್ಟು ನಾವು ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕೂತ್ಕೊಂಡು ಕಂಟಿನ್ಯೂಸ್ ಊಟ ಮಾಡೋದು ಅದು ಸರಿಯಲ್ಲ. ಹಾಗೆ ಡಾಕ್ಟರ್, ಮಧುಮೇಹ ಅನ್ನೋದು ರೋಗಿಯ ಮೂತ್ರಪಿಂಡದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಗೆ ತಿಳಿಬಹುದು ನಾವು? ಯಾರಿಗೆ ಮಧುಮೇಹ ತುಂಬಾ ವರ್ಷದಿಂದ ಉಂಟು ಅವರು ವರ್ಷಕ್ಕೊಂದ್ಸಲ ಆದ್ರೂ ಕಿಡ್ನಿ ಟೆಸ್ಟ್ ಮಾಡ್ಬೇಕು. ಕಿಡ್ನಿ ಟೆಸ್ಟ್ ಅಂದ್ರೆ ಅದು ದೊಡ್ಡ ಟೆಸ್ಟ್ ಏನಿಲ್ಲ, ಅದರಲ್ಲಿ 2 ಟೆಸ್ಟ್, ಒಂದು ಮೂತ್ರ ಟೆಸ್ಟ್. ಮೂತ್ರದಲ್ಲಿ ನಾವು 2 ಇದು ಟೆಸ್ಟ್ ನೋಡ್ತೇವೆ, ಒಂದು ಆಲ್ಬುಮಿನ್ ಟೆಸ್ಟ್ ಅಂತ ಹೇಳಿ, ಇನ್ನೊಂದು ಪ್ರೋಟೀನ್. ಆಲ್ಬುಮಿನ್ ಅಂದ್ರೆ ಒಂದು ಮೈಕ್ರೋ ಆಲ್ಬುಮಿನ್ ಅಂತ ಹೇಳ್ತಾರೆ, ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಆಲ್ಬುಮಿನ್ ಲೀಕ್ ಆಗೋದು. ಅದು ಅದರದ್ದು ಫಸ್ಟ್ ಚಿಹ್ನೆ ಅಂದ್ರೆ ಅದು ಮೈಕ್ರೋ ಆಲ್ಬುಮಿನ್ ಹೋಗೋದು. ಸೊ ಅದು ಒಂದು ಸ್ಪೆಷಲ್ ಟೆಸ್ಟ್ ಅದು, ಬಟ್ ಮೂತ್ರದಲ್ಲಿ ಮಾಡಬಹುದು. ಯಾರಿಗೆ ಅದು ಮೈಕ್ರೋ ಆಲ್ಬುಮಿನ್ ಸ್ಟಾರ್ಟ್ ಆಗಿದೆ ಅವರಿಗೆ ಅದು ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಉಂಟಂತ ಹೇಳ್ಬೋದು. ಎರಡನೇದೇನಂದ್ರೆ ರಕ್ತದೊತ್ತಡ. ಸೊ ಯಾರಿಗೆ ಶುಗರ್ 5 ವರ್ಷಕ್ಕಿಂತ ಹೆಚ್ಚು ಉಂಟು ಅವರು ಅಟ್ ಲೀಸ್ಟ್ 6 ತಿಂಗಳಿಗೊಮ್ಮೆ ಅದು ಬ್ಲಡ್ ಪ್ರೆಷರ್ ನೋಡಬೇಕು. ಬ್ಲಡ್ ಪ್ರೆಷರ್ ಹೆಚ್ಚಿದ್ರೆ ಕಿಡ್ನಿ ಕಾಯಿಲೆ ಬರ್ಬೋದಂತ ಅದು ಒಂದು ಸೈನ್ ಅದು. ಸೊ ಇದು ಎರಡು ಇದ್ರೆ, ಮೈಕ್ರೋ ಆಲ್ಬುಮಿನ್ ಉಂಟು, ಬ್ಲಡ್ ಪ್ರೆಷರ್ ಉಂಟು, ಅವರು ಇನ್ನೊಂದು ಟೆಸ್ಟ್ ಅಂದ್ರೆ ಬ್ಲಡ್ ಅಲ್ಲಿ ಕ್ರಿಯಾಟಿನಿನ್ ಟೆಸ್ಟ್ ನೋಡಬಹುದು. ಹಾಗೆ ಡಾಕ್ಟರ್, ಮೂತ್ರಪಿಂಡಗಳು ಈಗಾಗಲೇ ಬಾಧಿತವಾಗಿದ್ರೆ ಅವುಗಳನ್ನ ಇನ್ನಷ್ಟು ಹದಗೆಡದಂತೆ ನೋಡಿ ಹೇಗೆ ನೋಡ್ಕೊಳ್ಬಹುದು ನಾವು ಅದನ್ನ? ಅದೇ, ನಾವು ಮೊದಲನೇ ಹಂತದಲ್ಲೇ ಇದನ್ನು ಕಂಡುಹಿಡಿದ್ರೆ, ಅಂದ್ರೆ ನಾನು ಹೇಳಿದ್ದು ಮೈಕ್ರೋ ಆಲ್ಬುಮಿನ್ ಸ್ಟೇಜ್ ಉಂಟು, ಬ್ಲಡ್ ಪ್ರೆಷರ್ ಜಸ್ಟ್ ಸ್ಟಾರ್ಟ್ ಆಗಿದೆ, ಆ ಸ್ಟೇಜ್ ಅಲ್ಲಿ ನಮ್ಗೆ ಗೊತ್ತಾದ್ರೆ ಆ ಸ್ಟೇಜ್ ಇಂದ ನಾವು ಒಳ್ಳೇದಾಗಿ ಮಧುಮೇಹವನ್ನು ಕಂಟ್ರೋಲ್ ಇಡಬೇಕು. ಅದು ಕಂಟ್ರೋಲ್ ಹೇಗೆ ನೋಡೋದಂದ್ರೆ, ಡೇ ಬೈ ಡೇ ಶುಗರ್ ನೋಡೋದಲ್ಲ, ಅದಕ್ಕೆ ಒಂದು 3 ತಿಂಗಳಿದ್ದು ಕಂಟ್ರೋಲ್ ಟೆಸ್ಟ್ ಇರ್ತದೆ, ಅದು ಗ್ಲೈಕೋ ಹೆಚ್ ಪಿ ಅಂತ ಹೇಳ್ತೇವೆ. ಗ್ಲೈಕೋ ಹೆಚ್ ಪಿ ಮಿನಿಮಮ್ 7 ಲೆವೆಲ್ಕಿಂತ ಕಡಿಮೆ ಇರಬೇಕು, ಮತ್ತೆ ಬ್ಲಡ್ ಪ್ರೆಷರ್ 140/90 ಇದ್ರ ಕೆಳಗಡೆ ಇರಬೇಕು. ಸೊ ಅದನ್ನು ಕೆಳಗಡೆ ಇಡೋದು ಹೇಗಂದ್ರೆ, ಅದು ಡಯಟ್ ಇಂದ ಮತ್ತೆ ಮಾತ್ರೆಯಿಂದ. ಸೊ ಇದನ್ನು ನಾವು ಮೇಂಟೈನ್ ಮಾಡಿದ್ರೆ ನಾವು ಕಿಡ್ನಿ ಲೈಫ್ ಅನ್ನು ಎಕ್ಸ್ಟೆಂಡ್ ಮಾಡಬಹುದು. ಹಾಗೆ ಡಾಕ್ಟರ್, ಮೂತ್ರಪಿಂಡ ಕಾಯಿಲೆಗೆ ಬರುವ ವಿವಿಧ ಹಂತಗಳು ಯಾವುದಾದ್ರೂ ಇದೆಯಾ ನಮ್ಮ ವೀಕ್ಷಕರಿಗೆ ಹೇಳುವುದಾದ್ರೆ? ಹಂತಗಳಂದ್ರೆ 5 ಸ್ಟೇಜ್ ಉಂಟು. ಅದು ಮೊದಲನೇ 3 ಸ್ಟೇಜ್ ಅಲ್ಲಿ ಅದರದ್ದು ಲಕ್ಷಣ ಹೊರಗಡೆ ಕಾಣುದಿಲ್ಲ, ಅದನ್ನ ಸೈಲೆಂಟ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಯಾವ ತರದ್ದು ಜ್ವರ, ಅದು ನೋವು ಆ ತರ ಬರುದಿಲ್ಲ. ಸೊ ಅದು ನಾವು ಕಂಡುಹಿಡಿಬೇಕಾದ್ರೆ ನಾವು ಟೆಸ್ಟೇ ಮಾಡಬೇಕು. ಬಟ್ ಅದು ತುಂಬಾ ದೊಡ್ಡ ಟೆಸ್ಟ್ ಏನಲ್ಲ, ನಾನು ಮುಂಚೆ ಹೇಳಿದ ತರ ಅದು ಒಂದು ಬ್ಲಡ್ ಪ್ರೆಷರ್ ನೋಡೋದು, ಯೂರಿನ್ ಟೆಸ್ಟ್ ನೋಡೋದು. ಮೊದಲನೇ ಹಂತದಲ್ಲಿ ಅದು ಜಸ್ಟ್ ಕಿಡ್ನಿಯಲ್ಲಿ ಅದು ಮಧುಮೇಹದಿಂದ ಬರುವಂತದ್ದು ಬ್ಲಡ್ ಶುಗರ್ ಅದು ತುಂಬಿ ಅದು ಫಿಲ್ಟರ್ಗಳು ಒಂದೊಂದಾಗಿ ಕಡಿಮೆ ಆಗೋದು. ಸೊ ಅದು ನಾವು ಅದು ಆ ಟೈಮಲ್ಲಿ ಜಸ್ಟ್ ನಾವು ಶುಗರ್ ಕಂಟ್ರೋಲ್ ಮಾತ್ರ ಇಡಬೇಕು, ಬೇರೆ ಏನು ಅದರಲ್ಲಿ ಬೇರೆ ಲಕ್ಷಣ ಅದರಲ್ಲಿ ಇರೋದಿಲ್ಲ. ಎರಡನೇ ಹಂತದಲ್ಲಿ ಅದು ಫಿಲ್ಟರ್ಗಳಲ್ಲಿ ಅದರದ್ದು ಮೆಂಬ್ರೇನ್ ಅಂತ ಇರ್ತದೆ, ಫಿಲ್ಟರ್ ಮೆಂಬ್ರೇನ್ ಅದು ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಸೊ ಆ ಟೈಮ್ ಅದು ಅದರದ್ದು ಕೆಲಸ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕೆಲಸ ಕಡಿಮೆ ಆಗುವಾಗ ಏನಾಗ್ತದೆ ಅಂದ್ರೆ ಅದು ಮೂತ್ರದಲ್ಲಿ ಪ್ರೋಟೀನ್ ಅಂಶ ಲೀಕೇಜ್ ಸ್ಟಾರ್ಟ್ ಆಗ್ತದೆ. ಸೊ ನಾನು ಅದು ಹೇಳಿದ ಅದು ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ನೋಡುದು ಮತ್ತೆ ಬ್ಲಡ್ ಪ್ರೆಷರ್, ಅದು ಮೂರನೇ ಸ್ಟೇಜ್ ಅಲ್ಲಿ ಅದು ನಮ್ಗೆ ಕಂಡು ಹಿಡಿಯೋದು. ಸೊ ಈ ಸ್ಟೇಜ್ ಅಲ್ಲಿ ನಾವು ಕಂಡು ಹಿಡಿದ್ರೆ ಅದನ್ನು ನಾವು ಹಿಂದೆ ತಕೊಳ್ಬಹುದು. ಈ ಸ್ಟೇಜ್ ದಾಟಿ ಬಿಟ್ರೆ ಮತ್ತೆ ಅದು ಕಂಟಿನ್ಯೂಸ್ ನಾವು ಅದನ್ನು ಸ್ಲೋ ಮಾಡಬಹುದು, ಬಟ್ ಅದು ಕಂಟಿನ್ಯೂಸ್ ಪ್ರೋಗ್ರೆಸ್ ಆಗ್ತದೆ. ಸೊ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟೆಸ್ಟ್. ಅದು ಯಾರಿಗೆ ಮಧುಮೇಹ ಉಂಟು ಅವರು ಅಟ್ ಲೀಸ್ಟ್ ವರ್ಷಕ್ಕೊಮ್ಮೆ ಇದು ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅನ್ನು ಮಾಡಬೇಕು ಮತ್ತೆ ಬ್ಲಡ್ ಪ್ರೆಷರ್ ಮಾಡಬೇಕು, ಟೆಸ್ಟ್ ಮಾಡಬೇಕು. ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಪಾಸಿಟಿವ್ ಉಂಟು, ಬ್ಲಡ್ ಪ್ರೆಷರ್ ಉಂಟು, ಅದಕ್ಕೆ ಬೇರೆ ಡಯಟ್ ಮತ್ತೆ ಬೇರೆ ಮಾತ್ರೆ ಉಂಟು. ನಾಲ್ಕನೇ ಸ್ಟೇಜ್ ಅಲ್ಲಿ ಅದು ಬಿ ಪಿ ತುಂಬಾ ಜಾಸ್ತಿ ಆಗೋದು, ಮೈಯಲ್ಲಿ ನೀರು ತುಂಬಿಕೊಳ್ಳೋದು, ಮತ್ತೆ ಕಿಡ್ನಿ ಕೆಲಸ ಸ್ಲೋ ಆಗಿ ಕಡಿಮೆ ಕಡಿಮೆ ಆಗೋದು. ಕಿಡ್ನಿ ಕೆಲಸ ಕಡಿಮೆ ಆಗಿದೆ ಹೇಗೆ ಗೊತ್ತಾಗ್ತದೆ ಅಂದ್ರೆ ಬ್ಲಡ್ ಅಲ್ಲಿ ನಾವು ಯೂರಿಯಾ ಮತ್ತೆ ಕ್ರಿಯಾಟಿನ್, ಸೊ ನಾನು ಹೇಳಿದ ಅದು ಕೆಟ್ಟ ಅಂಶ ಅದು ಫಿಲ್ಟರ್ ಮಾಡಿ ಹೋಗ್ತದೆ. ಕೆಲಸ ಕಡಿಮೆ ಆಗುವಾಗ ಕೆಟ್ಟ ಅಂಶ ಜಾಸ್ತಿ ಆಗ್ತದೆ. ಅದರದ್ದು ಒಂದು ಟೈಪ್ ಕೆಟ್ಟ ಅಂಶ ಅಂದ್ರೆ ಯೂರಿಯಾ ಮತ್ತೆ ಕ್ರಿಯಾಟಿನ್ ಟೆಸ್ಟ್ ಅಲ್ಲಿ ಗೊತ್ತಾಗ್ತದೆ. ನಾರ್ಮಲ್ ಯೂರಿಯಾ ಅಂದ್ರೆ 15-30 ತನಕ ನಾರ್ಮಲ್, ಅದು 30 ದಾಟಿದು ಮತ್ತೆ ಕ್ರಿಯಾಟಿನ್ ಒಂದು ಕೆಳಗಡೆ ಇರಬೇಕು, ಒಂದು ಜಾಸ್ತಿ, ಒಂದಕ್ಕಿಂತ ಹೆಚ್ಚು ಹೋಗೋದು ಅಂದ್ರೆ ಕಿಡ್ನಿ ವೈಫಲ್ಯ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ಅದು ನಾಲ್ಕನೇದು. ಸೊ ಈ ಟೈಮಲ್ಲಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಬೇಗ ಆಗುದಿಲ್ಲ, ಅಂದ್ರೆ ಸ್ವಲ್ಪ ಡಯಟ್ ಅಲ್ಲೇ ಕಂಟ್ರೋಲ್ ಆಗುವಂತದ್ದು ಮಾತ್ರೆ ಬೇಕಾಗ್ತದೆ. ಕೆಲವರಿಗೆ 2 ಮಾತ್ರೆ 3 ಮಾತ್ರೆ ಆತರ ಮಾತ್ರೆ ಬೇಕಾಗ್ತದೆ. ಮತ್ತೆ ಕಾಲಲ್ಲಿ ನೀರು ತುಂಬೋದು, ಅದೆಲ್ಲ ಅದರದ್ದು ಲಕ್ಷಣ. ಅದರ ಜೊತೆ ರಕ್ತ ಕಡಿಮೆ ಆಗೋದು, ಅಂದ್ರೆ ಹೆಚ್ ಹಿಮೋಗ್ಲೋಬಿನ್ ನೋಡ್ತೇವೆ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅದು ಬೋನ್ ಪ್ರಾಬ್ಲಮ್, ಮೂಳೆ ತೊಂದರೆ ಬರೋದು, ಈ ತರ ಎಲ್ಲ ಕ್ಯಾಲ್ಸಿಯಂ ಎಲ್ಲ ಪ್ರಾಬ್ಲಮ್ ಬರೋದು, ಅದೆಲ್ಲ ಕಂಡು ಹಿಡಿಬಹುದು. ಮತ್ತೆ 5ನೇ ಹಂತ ಅಂದ್ರೆ ಅದು 10% ಸ್ಟೇಜ್. ಅದು 90% ಕಿಡ್ನಿ ಕೆಲಸ ಹೋದ್ಮೇಲೆ ಅದು 10% ಮಾತ್ರ ಉಂಟು. ಆ ಟೈಮಲ್ಲಿ ಅವ್ರದ್ದು ಸೈನ್ಸ್ ಪ್ರಕಾರ ನಾವು ಅದು ಡಯಾಲಿಸಿಸ್ ಮಾಡಬೇಕು ಅಥವಾ ಕಿಡ್ನಿ ಕಸಿ ಮಾಡಬೇಕು. ಅದು 5ನೇ ಸ್ಟೇಜ್ ಅದು. ಸೊ ಈ ತರ 5 ಸ್ಟೇಜ್ ಉಂಟು. ಫಸ್ಟ್ 3 ಸ್ಟೇಜಸ್ ಅಲ್ಲಿ ಟೆಸ್ಟ್ ಮಾತ್ರ, 4 ಮತ್ತೆ 5ನೇ ಸ್ಟೇಜ್ ಅಲ್ಲಿ ಅದು ಹೊರಗಡೆ ಗೊತ್ತಾಗ್ತದೆ. ಬಟ್ ಆ ಟೈಮ್ ಸ್ವಲ್ಪ ಲೇಟ್ ಆಗ್ತದೆ, ಅದನ್ನು ನಾವು ಸ್ಲೋ ಮಾಡಬಹುದು ಹೊತ್ತು ಅದನ್ನು ಹಿಂದೆ ತಕೊಳ್ಳಿಕ್ಕೆ ಕಷ್ಟ ಉಂಟು. ಸೊ ಹೆಚ್ಚಿನವರು ಟೆಸ್ಟ್ ಮಾಡ್ದೇನೆ ಮಧುಮೇಹ ಕಂಟ್ರೋಲ್ ಇರುವುದಿಲ್ಲ, ಟೆಸ್ಟ್ ಮಾಡೋದಿಲ್ಲ, ಡೈರೆಕ್ಟ್ 4th stage 5th stage ಬಂದು ಆ ಟೈಮಲ್ಲಿ ಹಿಂದೆ ತಗೊಳ್ಳಿ ಅಂದ್ರೆ ಅದು ಸಾಧ್ಯ ಇಲ್ಲ, ಅದು ಮೆಡಿಸಿನ್ಸ್ ಇರುವುದಿಲ್ಲ. ಅದಕ್ಕೆ ಫಸ್ಟ್ 3 ಸ್ಟೇಜಸ್ ಅಲ್ಲೇ ಅದರಲ್ಲೂ ಕಂಡು ಹಿಡಿಬೇಕು. ಡಾಕ್ಟರ್ ಇನ್ನು ಮಾತಾಡೋ ಒಂದು ಕರೆ ಇದೆ, ಯಾರಂತ ಕೇಳುವ? ಹಲೋ 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 ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್ ಹಾಂ, ಮಾತಾಡ್ತಾ ಇದ್ವಿ 5 ಹಂತಗಳ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಮಧುಮೇಹ ಹಾಗೆ ಮೂತ್ರಪಿಂಡ ಪ್ರಾಬ್ಲಮ್ ಇರುವ ಕಿಡ್ನಿ ಪ್ರಾಬ್ಲಮ್ ಇರುವವರು ಯಾವುದೆಲ್ಲ ಆಹಾರವನ್ನು ಸೇವಿಸ್ಬೋದು, ಅದಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ, ಇಂಥ ಆಹಾರವನ್ನು ಸೇವಿಸಬೇಕು ಇಂಥ ಆಹಾರವನ್ನು ಸೇವಿಸಬಾರ್ದು ಅಂತ? ಕೆಲವರಿಗೆ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಫುಡ್ ಇಷ್ಟ ಇರ್ತದೆ, ತುಂಬ ಕಷ್ಟ ಆಗುತ್ತೆ ಒಂದು ವೇಳೆ ಅದನ್ನು ಬಿಟ್ಟಿರಲಿಕ್ಕೆ, ಯಾವುದಾದ್ರು ರಿಸ್ಟ್ರಿಕ್ಷನ್ ಇದೆಯಾ ಡಾಕ್ಟರ್? ರಿಸ್ಟ್ರಿಕ್ಷನ್ ಅಂದರೆ ಅದು ಕೆಟ್ಟ ಅಂಶ ನಾವು ರಕ್ತದಲ್ಲಿ ತುಂಬೋದು ಸ್ವಲ್ಪ ಕಡಿಮೆ ಮಾಡೋದು ಹೇಗಂದ್ರೆ ಒಂದು ವಿಧಾನ ಅದು ಡಯಟ್ ಮಾಡಿ. ಸೊ ಡಯಟಲ್ಲಿ ನಾರ್ಮಲಿ ಅದು ಕಿಡ್ನಿ ಕೆಲಸ ಅದು ಪ್ರೋಟೀನ್ ಅಂಶವನ್ನು ಅದು ಅದರದ್ದು ಕೆಟ್ಟ ಅಂಶ ಅದು ಹೊರಗಡೆ ಹಾಕ್ತದೆ. ಸೊ ಪ್ರೋಟೀನನ್ನು ಕಡಿಮೆ ತಗೊಂಡ್ರೆ ಅದರದ್ದು ಕೆಲಸ ಸ್ವಲ್ಪ ಕಡಿಮೆ ಆಗ್ತದೆ. ಪ್ರೋಟೀನ್ ಯಾವುದ್ರಲ್ಲಿ ಜಾಸ್ತಿ ಇರ್ತದೆ ಅದನ್ನು ಕಡಿಮೆ ಮಾಡಬೇಕು, ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಪ್ರೋಟೀನ್ಸ್. ಸೊ ಯಾರಿಗೆ ಕಿಡ್ನಿ ಕಾಯಿಲೆ ಉಂಟು ಆದಷ್ಟು ಅದು ನಾನ್ ವೆಜ್ ಫುಡ್ಡನ್ನು ಕಡಿಮೆ ಮಾಡಬೇಕು, ಮಾಂಸ ಎಲ್ಲ ಕಡಿಮೆ ಮಾಡಬೇಕು. ವೆಜಿಟೇರಿಯನ್ ಫುಡ್ಡಲ್ಲಿ ಪ್ರಾಬ್ಲಮ್ ಇಲ್ಲ, ಹೆಚ್ಚು ಪ್ರಾಬ್ಲಮ್ ಇಲ್ಲ. ಮತ್ತೆ ಎರಡನೇದಂದ್ರೆ ಅದು ಬ್ಲಡ್ ಪ್ರೆಷರ್, ನಾನು ಹೇಳಿದ್ದು ಬ್ಲಡ್ ಪ್ರೆಷರ್ ಜಾಸ್ತಿ, ರಕ್ತದೊತ್ತಡ ಜಾಸ್ತಿ ಆಗ್ತದೆ, ಅದನ್ನು ಕಂಟ್ರೋಲ್ ಇಡಲಿಕ್ಕೆ ಉಪ್ಪಿನಂಶ ಕಡಿಮೆ ಇಡಬೇಕು. ಉಪ್ಪು ಕಡಿಮೆ ಇದ್ರೆ ಇಲ್ಲದೆ ಇದ್ರೆ ಮಾತ್ರೆ ಕೂಡ ಫುಲ್ ಎಫೆಕ್ಟ್ ಬರೋದಿಲ್ಲ. ಸೊ ನಾವು ಉಪ್ಪನ್ನು ಕಡಿಮೆ ಮಾಡಬೇಕು. ಕಡಿಮೆ ಅಂದ್ರೆ ನಿಲ್ಲಿಸ್ಬೇಕಂತಿಲ್ಲ, ಅರ್ಧ ಲೆವೆಲ್ಗೆ ತರಬೇಕು. ಅರ್ಧ ಲೆವೆಲ್ ತರೋದು ಹೇಗಂದ್ರೆ ಅದು ಉಪ್ಪಿನಕಾಯಿ, ಪಪ್ಪಡು, ಆತರ ಉಪ್ಪು ಜಾಸ್ತಿ ಇರುವಂತದ್ದು ಪದಾರ್ಥ, ಮತ್ತೆ ಪ್ರೊಸೆಸ್ಡ್ ಫುಡ್. ಯಾವ ಫುಡ್ ಕೂಡ ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಆಗಿದೆ ಅದಕ್ಕೆ ಪ್ರಿಸರ್ವ್ ಮಾಡ್ಲಿಕ್ಕೆ ಅವ್ರು ಉಪ್ಪು ಹಾಕಿರ್ತಾರೆ, ಅದು ಬ್ರೆಡ್ ಇರಲಿ ಚಿಪ್ಸ್ ಇರಲಿ ಆತರ. ಸೊ ಎಕ್ಸ್ಟ್ರಾ ಅದು ತಗೊಳ್ಬಾರ್ದು. ಊಟದಲ್ಲಿ ನಾರ್ಮಲ್ ಆಗಿ ನಾವು ಯಾವುದು ಉಪ್ಪು ಇಲ್ಲದೆ ಇರೋದು ಅಥವಾ ಕಡಿಮೆ ಉಪ್ಪು ಇರೋದನ್ನು ನಾವು ಅದು ತಗೊಳ್ಬಹುದು, ಎಕ್ಸ್ಟ್ರಾ ಉಪ್ಪನ್ನು ತಗೊಳ್ಬಾರ್ದು. ಅದೇ ತರ ನೀರು ಕೂಡ ಕಂಟ್ರೋಲ್ ಮಾಡಬೇಕು. ಓಕೆ ಓಕೆ ಡಾಕ್ಟರ್, ಮಾತಾಡಬೇಕು. ಓಕೆ, ಒಂದು ಕರೆ ಇದೆ. ಹಲೋ ಹಲೋ ಓಕೆ, ಕರೆ ಕಟ್ ಆಗಿದೆ. ಓಕೆ, ಕಂಟಿನ್ಯೂ ಮಾಡ್ತಾ ಇದ್ರಿ ಡಾಕ್ಟರ್. ಅಂದ್ರೆ ಯಾವ್ದೆಲ್ಲ ಫುಡ್ ಅನ್ನ ತಿನ್ಬಹುದು? ಸೊ ಒಂದು ಪ್ರೋಟೀನ್ ಕಡಿಮೆ, ಲೋ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ಅನ್ನು ನಿಲ್ಲಿಸಬೇಕಂತಿಲ್ಲ, ಒಂದು 30% ಕಡಿಮೆ ಮಾಡೋದು. ಅದು ಕೂಡ ವೆಜಿಟೇಬಲ್ ಪ್ರೋಟೀನ್ಸ್ ಅನ್ನು ತಗೊಳ್ಬೇಕು.
ಎರಡನೇದು ಉಪ್ಪು ಕಡಿಮೆ, ಎಕ್ಸ್ಟ್ರಾ ಉಪ್ಪು ತಕೊಳ್ಬಾರ್ದು, ಮತ್ತೆ ಉಪ್ಪು ಕಡಿಮೆ ಇದ್ದ ಪದಾರ್ಥ ತಕೊಳ್ಬಹುದು. ಫುಲ್ ನಿಲ್ಸ್ಬೇಕಂತಿಲ್ಲ, ಯಾಕಂದ್ರೆ ನಮ್ಮ ದೇಹಕ್ಕೆ ಸ್ವಲ್ಪ ಉಪ್ಪು ಬೇಕಾಗ್ತದೆ. ಸೊ ಕಂಪ್ಲೀಟ್ ನಿಲ್ಸಿ ಅಷ್ಟು ಉಪಯೋಗ ಇಲ್ಲ, ಬಟ್ ಹಾಫ್ ಲೆವೆಲ್ ಮಾಡಬೇಕು. ಅದೇ ತರ ನೀರು ಕೂಡ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡಬೇಕು. ಸೊ ಹೆಚ್ಚಿನವರು ಏನ್ ಎಣಿಸ್ತಾರಂದ್ರೆ ಕಿಡ್ನಿ ಕಾಯಿಲೆ ಅಂದ್ರೆ ನಾವು ನೀರು ಜಾಸ್ತಿ ಕುಡಿದ್ರೆ ಅದು ಸರಿ ಆಗ್ತದೆ ಅಂತ. ಬಟ್ ಈ ತರ ಮಧುಮೇಹದಿಂದ ಬರುವಂತದ್ದು ಕಿಡ್ನಿ ಕಾಯಿಲೆಯಲ್ಲಿ ನೀರು ತುಂಬುವಂತದ್ದು ಕಾಯಿಲೆ ಅದು. ಸೊ ಕಿಡ್ನಿ ಫಿಲ್ಟರ್ಸ್ ಅದು ನೀರು ಕೂಡ ಫಿಲ್ಟರ್ ಸರಿ ಮಾಡೋದಿಲ್ಲ, ಕಾಲಲ್ಲಿ ನೀರು ತುಂಬುತ್ತದೆ. ನೀರು ತುಂಬೋದ್ರಿಂದ ಅವ್ರದ್ದು ಬಿ ಪಿ ಜಾಸ್ತಿ ಆಗ್ಬೋದು, ಮತ್ತೆ ಹಾರ್ಟ್ ಮೇಲೆ ಸ್ಟ್ರೈನ್ ಆಗ್ತದೆ. ಸೊ ಯಾರಿಗೆ ಅದು ಕಾಲು ದಪ್ಪ ಆಗ್ತಾ ಉಂಟು, ಮೈಯಲ್ಲಿ ನೀರು ಜಾಸ್ತಿ ಉಂಟು, ಅವರು ನೀರನ್ನು ಕಡಿಮೆನೆ ತಕೊಳ್ಬೇಕು. ಸಾಧಾರಣ ಎಷ್ಟು ದಿನಕ್ಕೆ? ನಾರ್ಮಲ್ ನಾವು ಹೇಳೋದು 800-2 ಲೀಟರ್ ನಾರ್ಮಲ್ ಅದು ನೀರು ತಗೊಳ್ಳೋದು. ಇವ್ರಿಗೆ ಸ್ವಲ್ಪ 1 ಲೀಟರ್ಕ್ಕಿಂತ ಕಡಿಮೆ ತಗೊಳ್ಬೇಕು, ಯಾರಿಗೆ ಕಾಲು ದಪ್ಪ ಉಂಟು. ಮತ್ತೆ ಅದನ್ನು ಅಡ್ಜಸ್ಟ್ ಮಾಡೋದು, 100 ml ಈ ಕಡೆ ಆ ಕಡೆ ಅಡ್ಜಸ್ಟ್ ಮಾಡ್ಬೋದು. ಅದು ದಪ್ಪ ಕಡಿಮೆ ಆಗದೇ ಇದ್ರೆ ಸ್ವಲ್ಪ ಇನ್ನು ಕಡಿಮೆ ಮಾಡೋದು, ಅದು ಕಾಲಷ್ಟು ದಪ್ಪ ಇಲ್ಲ, ನೀರು ಹೆಚ್ಚು ಮೈಯಲ್ಲಿಲ್ಲ, ಸೊ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಸೊ ಒಂದು 800-1.5 ಲೀಟರ್ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಬಟ್ ಆದಷ್ಟು ಅವರು ಕಡಿಮೆ ಇಡೋದು ಒಳ್ಳೇದು ಆ ಸ್ಟೇಜ್ ಬಂದ ಮೇಲೆ. ಹಾಗೆ ಸರ್, ಇದು ಆಯಿಲಿ ಫುಡ್ಡು ಅಥವಾ ಕೆಲವರಿಗೂ ಮ್ಯಾಗಿ ನೂಡಲ್ಸ್ ಈ ಥರ ಹೊರಗಡೆ ಔಟ್ಸೈಡ್ ಫುಡ್ಡನ್ನು ತಿನ್ನೋ ಜಾಸ್ತಿ, ಎಷ್ಟು ತಿನ್ಬೋದು ಅದನ್ನು? ಅಂದರೆ ಯಾವ ಫುಡ್ ಕೂಡ ಆ ಥರ ಫುಡ್ ನೀವು ಹೇಳಿದ್ದು ಅದು ಪ್ರೊಸೆಸ್ಡ್ ಫುಡ್, ಅದು ಉಪ್ಪು ಜಾಸ್ತಿ ಇರ್ತದೆ, ಫಾಸ್ಫರಸ್ ಜಾಸ್ತಿ ಇರ್ತದೆ. ಇದೆಲ್ಲ ಏನು ಮಾಡ್ತದೆ ಅಂದರೆ ಕಿಡ್ನಿದು ಕೆಲಸವನ್ನು ಜಾಸ್ತಿ ಮಾಡ್ತದೆ. ಸೊ ಯಾರ್ದು ಕಿಡ್ನಿ ಡ್ಯಾಮೇಜ್ ಉಂಟು ನಾವು ಆದಷ್ಟು ಅದನ್ನು ಕೆಲಸವನ್ನು ಡೌನ್ ಮಾಡಬೇಕು. ಹಾಗೆ ಅಂತ ಫುಲ್ ನಿಲ್ಲಿಸ್ಬೇಕಂತಿಲ್ಲ, ಅದನ್ನ ನಾವು ಸ್ವಲ್ಪ ಅಪರೂಪಕ್ಕೆ ತಗೊಳ್ಳೋ ತರ ಮಾಡ್ಬೇಕು. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ಯಾರಿದ್ದು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಖಾದರ್ ಅಂತ, ಮಂಗಳೂರಿಂದ. ಮಂಗಳೂರಿಂದ, ಓಕೆ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಬೇಕು ಕೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ನಾನು ಬಿ ಪಿ ಡಯಾಬಿಟಿಕ್ ಪೇಷಂಟ್, ಮೆಡಿಸಿನ್ ಅಲ್ಲಿದ್ದೇನೆ, ಕಂಟ್ರೋಲ್ ಅಲ್ಲಿದೆ. ಹೇಳಿ. ಓಕೆ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ನಂದು ಪ್ರಾಬ್ಲಮ್, ನಂದು ಇದು ಕ್ರಿಯಾಟಿನ್ 1.4 ಇದೆ. ಯಾವ 1.4 ಬರ್ತದೆ, ಇದು ಯಾವ ಸ್ಟೇಜ್ ಅಂತ ಒಂದು ಹೇಳ್ಬೋದು, ಯಾವ ಸ್ಟೇಜ್ ಅಲ್ಲಿ ಇದೆ? ಮತ್ತೆ ಇದಕ್ಕೆ ಫುಡ್, ಅದು ಹೇಳಿದ್ರಲ್ಲ ಫುಡ್. ಹೌದು ಹೌದು, ಕೆಲವು ಸರಿ ಫುಡ್ ಅಲರ್ಜಿ ಆಗ್ತಾ ಉಂಟು. ಅಲರ್ಜಿ ಅಂದ್ರೆ ತುಟಿ ಕೆಲವು ಸರಿ ಸ್ವೆಲ್ಲಿಂಗ್ ಬರ್ತದೆ, ಇದಕ್ಕೆ ಮತ್ತೆ ಡಯಾಬಿಟಿಕ್ ಕ್ರಿಯೇಟಿಗೆ ಏನಾದ್ರು ಕಾರ ಲಿಂಕ್ ಉಂಟಾ? ಸೊ ಅವ್ರ ಪ್ರಶ್ನೆ ಏನಂದ್ರೆ ಕ್ರಿಯಾಟಿನ್ ಅವ್ರದ್ದು 1.4, ನಾನು ಮುಂಚೆ ಹೇಳಿದ್ದು ರಕ್ತದಲ್ಲಿ ಕೆಟ್ಟ ಅಂಶ ತುಂಬುವಾಗ ಅದರದ್ದು ಒಂದು ಲೆವೆಲ್ ಅಂದ್ರೆ ಕ್ರಿಯಾಟಿನ್ ನಾವು ನೋಡ್ಬೇಕು. ಸೊ ಇದು ಕ್ರಿಯಾಟಿನ್ ಇಂದ ನಮ್ಗೆ ಕಿಡ್ನಿದು ಎಷ್ಟು ಕೆಲಸ ಕಿಡ್ನಿ ಮಾಡ್ತಾ ಉಂಟಂತ ನಮ್ಗೆ ಒಂದು ಐಡಿಯಾ ಬರ್ತದೆ. ಸೊ ಈ ಕ್ರಿಯಾಟಿನ್ ನಾರ್ಮಲ್ ರೇಂಜ್ ಅಂದ್ರೆ 2 ಕಿಡ್ನಿ ಸರಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಕಿಡ್ನಿ ಇದು ಕ್ರಿಯಾಟಿನ್ ನಾರ್ಮಲ್ ರೇಂಜ್ 0.6-1.1. ಮತ್ತೆ ಬೇರೆ ಬೇರೆ ಲ್ಯಾಬ್ ಅಲ್ಲಿ ಸ್ವಲ್ಪ ರೇಂಜ್ ಈ ಕಡೆ ಆ ಕಡೆ ಆಗ್ಬಹುದು, ಬಟ್ ಹೆಚ್ಚಿನ ಇದರಲ್ಲಿ 1.1 ಕಿಂತ ಕೆಳಗಡೆ ಇದ್ರೆ ಅದು ನಾರ್ಮಲ್ ಅಂತ ಹೇಳ್ತೇವೆ. 1.1 ದಾಟಿದ ಮೇಲೆ ಅದು ಕಿಡ್ನಿ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಇವ್ರದ್ದು 1.4 ಇರೋದ್ರಿಂದ ಸ್ವಲ್ಪ ಕಿಡ್ನಿ ಕೆಲಸ ಕಡಿಮೆ ಆಗಿದೆ, ಬಟ್ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಏನಿಲ್ಲ. 1.4 ಅಲ್ಲಿ ಒಂದು ಡಯಟ್, ನಾನು ಹೇಳಿದೆಲ್ಲ ಡಯಟ್ ಫಾಲೋ ಮಾಡಬೇಕು. ಮತ್ತೆ ಈ ಸ್ಟೇಜ್ ಅಲ್ಲಿ ಮೇನ್ ಏನಂದ್ರೆ ಶುಗರ್ ಕಿಂತ ಬ್ಲಡ್ ಪ್ರೆಷರ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಕಿಡ್ನಿ ಮೇಲೆ ಎಷ್ಟು ರಕ್ತದ ಒತ್ತಡ ಬೀಳ್ತದೆ ಅಷ್ಟು ಕಿಡ್ನಿದು ಡ್ಯಾಮೇಜ್ ಜಾಸ್ತಿ ಆಗ್ತದೆ. ಸೊ 140-90 ಕಡಿಮೆ ಯಾವಾಗ್ಲೂ ಇಡಬೇಕು. ಮತ್ತೆ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಇದ್ರೆ ಅದು 130-80 ಕಡಿಮೆ ಇಡಬೇಕು. ಬಟ್ ಡೈಲಿ ಸ್ಟೇಜ್ ನಾವು ಏನ್ ಹೇಳ್ತೇವೆ, ಕೃತಕವಾಗಿ ನಾವು ಕಿಡ್ನಿಯನ್ನು ಇದು ಕೆಲಸ ಮಾಡೋದು, ಅದು ಕ್ರಿಯಾಟಿನ್ 8-10 ಜಾಸ್ತಿ ಹೋದ್ಮೇಲೆ. ಸೊ ಇವರದ್ದು 1.4 ಇರೋದು ತುಂಬಾ ಜಾಸ್ತಿ ಇಲ್ಲ, ಅದನ್ನು ಇನ್ನು ಕೂಡ ಸ್ಲೋ ಅವ್ರಿಗೆ ಇಡಬೇಕು. ಸೊ ಅವ್ರದ್ದು ಫಿಸಿಷಿಯನ್ ಅನ್ನು ಮೀಟ್ ಮಾಡಿ ಡಯಟ್ ಪ್ಲಾನ್ ಮಾಡಿ ರಕ್ತದೊತ್ತಡ ಹೇಗೆ ಕಡಿಮೆ ಮಾಡಬೇಕು ಮೆಡಿಸಿನ್ ಅಲ್ಲಿ ಅದರೆಲ್ಲ ಅವರು ಡಿಸ್ಕಸ್ ಮಾಡಿ ಸರಿ ಮಾಡಿಸ್ಬೋದು. ಡಾಕ್ಟರ್, ಮಧುಮೇಹ ರೋಗಿಗಳಲ್ಲಿ ಮೂತ್ರಪಿಂಡ ಕಾಯಿಲೆಯ ಆರಂಭಿಕ ಹಾಗೆ ತಡವಾದ ಚಿಹ್ನೆಗಳು ಯಾವ್ದಾದ್ರೂ ಕಾಣಿಸ್ಕೊಳ್ಬಹುದಾ? ಮಧುಮೇಹ ಅಂದ್ರೆ ಅದು ಸೈಲೆಂಟ್ ಡಿಸೀಸ್, ಅದು ಅದ್ರ ಜೊತೆ ಕಿಡ್ನಿ ಕಾಯಿಲೆ ಕೂಡ ಅದು ಹೊರಗಡೆ ಕಾಣಿಸ್ಕೊಡೋದು ಒಂದು ಲಕ್ಷಣ ಇರುವುದಿಲ್ಲ ಆರಂಭಿಕ ಇದು ಸ್ಟೇಜ್ ಅಲ್ಲಿ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರೂ ಒಂದು 30 ವಯಸ್ಸು ನಂತರ ಅವ್ರದ್ದು ಬ್ಲಡ್ ಪ್ರೆಷರ್ ಮತ್ತೆ ಇದು ಶುಗರ್ ಟೆಸ್ಟ್ ಮಾಡಲೇಬೇಕು. ಯಾಕಂದ್ರೆ ಒಂದು 100 ಜನರಿಗೆ ಕಿಡ್ನಿ ಕಾಯಿಲೆ ಇದ್ರೆ ಅದರಲ್ಲಿ 60-70% ಜನರಿಗೆ ಆ ಕಾಯಿಲೆ ಬರೋದು ಶುಗರ್ ಯಾರಿಗುಂಟು ಮತ್ತೆ ಬ್ಲಡ್ ಪ್ರೆಷರ್ ಅಂದ್ರೆ ರಕ್ತದೊತ್ತಡ, ಇದು ಎರಡು ಕಂಟ್ರೋಲ್ ಇಲ್ಲದೆ ಇರೋರಿಗೆ.
ಮತ್ತೆ ಒಂದು ಅದರಿಂದ ಅದರಲ್ಲಿ ಒಂದು 15-20% ಜನರಿಗೆ ಮಧುಮೇಹ ಉಂಟಂತ ಕೂಡ ಗೊತ್ತಿರುವುದಿಲ್ಲ. ಕಿಡ್ನಿ ಕಾಯಿಲೆ ಬಂದ ಮೇಲೆ ನೋಡುವಾಗ ಮಧುಮೇಹ ಉಂಟಂತ ಗೊತ್ತಾಗ್ತದೆ. ಸೊ ಅಷ್ಟು ಸೈಲೆಂಟ್ ಇರ್ತದೆ ಅದು. ಅದಕ್ಕೆ ಬೇರೆ ಏನು ದಾರಿ ಇಲ್ಲ, ಅದು ಟೆಸ್ಟ್ ಮಾಡಬೇಕು. ವರ್ಷಕ್ಕೊಮ್ಮೆ ಆದರೂ ಟೆಸ್ಟ್ ಮಾಡಬೇಕು. ಅದು ಕೂಡ ಯಾರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಉಂಟು, ಅದು ಬ್ಲಡ್ ಪ್ರೆಷರ್ ಉಂಟು, ಶುಗರ್ ಉಂಟು, ಅವರು ಡೆಫಿನೆಟ್ ಆಗಿ ಯಂಗ್ ಏಜಲ್ಲೇ ಟೆಸ್ಟ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇ ಹಂತದಲ್ಲಿಯೇ ನಮಗೆ ಅದು ಮಧುಮೇಹ ಗೊತ್ತಾದರೆ ಅದನ್ನು ನಾವು ಒಳ್ಳೆ ಕಂಟ್ರೋಲಲ್ಲಿ ಇಟ್ಟರೆ ಅದು ಕಿಡ್ನಿ ಬರೋದನ್ನು ನಾವು ತಡೆಗಟ್ಟಬಹುದು. ಅಂದರೆ ಬಾರದೇ ಇರೋ ಥರ ಕೂಡ ನೋಡ್ಬೋದು, ಬರೋದನ್ನು ಕೂಡ ನಾವು ಲೇಟ್ ಮಾಡ್ಬೋದು. ಅದು ಎಷ್ಟು ಲೇಟ್ ಬರ್ತದೆ ಅದರದ್ದರಿಂದ ಬರೋದು ವೈಫಲ್ಯ ಕೂಡ ಅಷ್ಟು ಲೇಟ್ ಬರ್ತದೆ. ಒಂದು ಡಯಾಲಿಸಿಸ್ ಅನ್ನು ತಡಿಬೋದು. ಸೊ ಕಮ್ಯುನಿಟಿಯಲ್ಲಿ ಹೋಗಿ ಎಲ್ಲರೂ ಟೆಸ್ಟ್ ಮಾಡಬೇಕು. ಶುಗರ್ ಟೆಸ್ಟ್ ಮಾಡೋದೇನ ದೊಡ್ಡ ಟೆಸ್ಟ್ ಅಲ್ಲ ಅದು, ಎಲ್ಲರೂ ಟೆಸ್ಟ್ ಮಾಡಲೇಬೇಕದು. ಮಾಡಿದರೆ ಇದು ಗೊತ್ತಾಗ್ತದೆ. ಮತ್ತು ಅದನ್ನು ತಡೆಗಟ್ಟೋದು ಹೇಗಂದರೆ, ಒಂದ್ಸಲಿ ಗೊತ್ತಾದ್ಮೇಲೆ ಶುಗರ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟ್. ಸೊ ನಾವು ಡೇ ಬೈ ಡೇ ಶುಗರ್ ನೋಡೋದಲ್ಲ, 3 ಮಂತ್ಸಿಗೆ ಒಮ್ಮೆ ಅದು ಗ್ಲೈಕೋ ಹೆಚ್ ಬಿ ಟೆಸ್ಟ್ ಅಂತ ಇರ್ತದೆ, ಅದನ್ನು ನೋಡಬೇಕು. ಸೊ 3 ಮಂತ್ಲಿ ಕಂಟ್ರೋಲ್ ಒಳ್ಳೆದಿರಬೇಕು. ಸೆಕೆಂಡು ಬಿ ಪಿ ಕಂಟ್ರೋಲ್. ಮತ್ತು ಕೆಲವು ಅದು ಸ್ಮೋಕಿಂಗ್ ಅನ್ನು ಇದ್ದರೆ ಅದನ್ನು ಬಿಡಬೇಕು. ವೇಟ್ ಜಾಸ್ತಿ ಇದ್ದವರು ಅದು ವೇಟ್ ತೂಕ ಕಡಿಮೆ ಮಾಡಲಿಕ್ಕೆ ನೋಡಬೇಕು. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದರೆ, ಅದು ಓವರ್ ದ ಕೌಂಟರ್ ಮೆಡಿಸಿನ್ಸ್, ಸುಮ್ಮನೆ ಹೋಗಿ ಮಾತ್ರೆ ತಗೊಳ್ಳೋದು, ಎಸ್ಪೆಷಲಿ ನೋವಿನ ಮಾತ್ರೆ, ಈ ಥರ ಮಾತ್ರೆಯಿಂದ ಕೂಡ ಕಿಡ್ನಿ ಪ್ರಾಬ್ಲಮ್ ಬರ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮತ್ತು ಅದು ಎಷ್ಟು ಕೋರ್ಸ್ ಉಂಟು ಅಷ್ಟೇ ತಗೊಳ್ಬೇಕು. ಆ್ಯಂಟಿಬಯೋಟಿಕ್ಸ್ ಸುಮ್ಮನೆ ತಗೊಳ್ಳೋದು ಅದು ತಗೊಳ್ಬಾರ್ದು. ಮತ್ತು ನೀರು ಕರೆಕ್ಟ್ ತಗೊಳ್ಬೇಕು. ಕಿಡ್ನಿಗೆ ಏನಂದರೆ ಡಿಹೈಡ್ರೇಷನ್ ಆದರೆ ಕಿಡ್ನಿ ಕೆಲಸ ಮಾತಾಡೋ ಒಂದು ಕರೆ ಇದೆ ಡಾಕ್ಟರ್. ಹಲೋ 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 ಹಾ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರು? ನಾ ಉಡುಪಿಯಿಂದ ಮಾತಾಡೋದು. ಹಾ ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಬೇಕು ಕೇಳಿ. ಹಲೋ ಹಲೋ ಹೇಳಿ. ಹಲೋ, ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಅಮ್ಮ, ತುಂಬ ಡಿಸ್ಟರ್ಬೆನ್ಸ್ ಇದೆ. ಡಾಕ್ಟರ್, ನಾನು ನನಗೆ ಶುಗರ್ ಇಲ್ಲ, ಪ್ರೆಷರ್ ಇಲ್ಲ. ಹೇಳಿ. ಆದರೆ ನಿನ್ನೆ ಒಂದು 5 ಗಂಟೆ ನಾನು ಬಸ್ಸಲ್ಲಿ ಕೂತಿದ್ದೆ, ಒಂದೆರಡು ಕಾಲಲ್ಲಿ ಸ್ವೆಲ್ಲಿಂಗ್ ಇತ್ತು. ಅದು ಹೇಗೆ ಅಂದರೆ ಏನು ತೊಂದರೆ ಇರ್ಬೋದು? ಇವ್ರ ಪ್ರಶ್ನೆ ಏನಂದರೆ, ಶುಗರ್ ಇಲ್ಲ, ಯಾವುದು ಕಾಯಿಲೆ ಇಲ್ಲದೆ ಇದ್ರೂ ಕೂಡ ಕಾಲು ದಪ್ಪ ಆಗ್ತಾ ಉಂಟು. ಅದು ಕೆಲವ್ರಿಗೆ ತುಂಬ ಹೊತ್ತು ಕಾಲು ಕೆಳಗಡೆ ಇಡೋದ್ರಿಂದ ಕಾಲು ದಪ್ಪ ಆಗ್ಬೋದು. ಸೊ ಕಾಲು ದಪ್ಪ ಇದ್ದರೆ ಅದು ಕಿಡ್ನಿ ಕಾಯಿಲೆ ಉಂಟಂತ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಕಿಡ್ನಿ ಕಾಯಿಲೆ ಇದ್ದವ್ರಿಗೆ ಕಾಲು ದಪ್ಪ ಆಗ್ಬೋದು, ಬಟ್ ಯಾರಿಗೆಲ್ಲ ಕಾಲು ದಪ್ಪ ಆಗ್ತದೆ ಅವರಿಗೆಲ್ಲರೂ ಕಿಡ್ನಿ ಕಾಯಿಲೆ ಉಂಟು ಅದು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅವರು ಹೋಗಿ ಒಂದ್ಸಲ ಬ್ಲಡ್ ಪ್ರೆಷರ್ ಒಂದು ನೋಡ್ಬೋದು, ಮೂತ್ರ ಟೆಸ್ಟ್ ಒಂದು ಮಾಡಿದರೆ ಒಂದು ಕ್ಲಿಯರ್ ಆಗ್ತದೆ. ಮೂತ್ರದಲ್ಲಿ ಪ್ರೋಟೀನ್ ಅಂಶ ಉಂಟೋ ಇಲ್ಲ ನೋಡಬೇಕು. ಪ್ರೋಟೀನ್ ಅಂಶ ಇಲ್ಲ ಅಂದರೆ ಹೆಚ್ಚಿನ ಅಂಶ ಅದು ಕಿಡ್ನಿ ಕಾಯಿಲೆ ಇಲ್ಲ ಅಂತ ಹೇಳ್ಬೋದು. ಹಾಂ ಓಕೆ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಡಾಕ್ಟರ್, ನಾವು ಆರಂಭಿಕ ಹಾಗೆ ತಡವಾದ ಚಿಹ್ನೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹೌದು, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಸ್ಟು ಶುಗರ್ ನೋಡಬೇಕು, ಬ್ಲಡ್ ಪ್ರೆಷರ್ ನೋಡಬೇಕು, ಅದು ಇದ್ದವರು ಕಂಟ್ರೋಲಲ್ಲಿ ಇಡಬೇಕು. ಮೂರನೇದು ತೂಕ, ಒಂದು ತೂಕ ತುಂಬ ಹೆಚ್ಚಿದ್ದವರಿಗೆ ಕೂಡ ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಅದು ವೆಯ್ಟ್ ಒಂದು ಮೇಂಟೈನ್ ಮಾಡಬೇಕು, ಅದು ಕೂಡ ಡಯಟಿಂದ ಮೇಂಟೈನ್ ಮಾಡಬೇಕು. ಮತ್ತು ಏನು ಅವಾಯ್ಡ್ ಮಾಡಬೇಕಂದ್ರೆ, ಸ್ಮೋಕಿಂಗ್ ಇದ್ದರೆ ಸ್ಟಾಪ್ ಮಾಡಬೇಕು. ಓವರ್ ದ ಕೌಂಟರ್ ಮೆಡಿಸಿನ್ಸ್ ಎಸ್ಪೆಷಲಿ ಪೇನ್ ಕಿಲ್ಲರ್ಸನ್ನೆಲ್ಲ ಅವಾಯ್ಡ್ ಮಾಡಿದರೆ ಸ್ಟಾಪ್ ಮಾಡಬೇಕು. ಮತ್ತು ಒಂದು ಕರೆಕ್ಟಾಗಿ ನಾನು ಹೇಳಿದ್ದು 800-2 ಲೀಟರ್ ನೀರನ್ನು ಕುಡಿಯೋದು. ಸೊ ಅದು ತುಂಬ ಇಂಪಾರ್ಟೆಂಟ್, ಅಂದರೆ ಕೆಲಸ ತುಂಬ ಉಂಟು, ನೀರು ಕುಡಿಯೋದಿಲ್ಲ, ಮತ್ತು ಮೂತ್ರ ಮಾಡಲಿಕ್ಕೆ ಅದು ಟಾಯ್ಲೆಟ್ ಫೆಸಿಲಿಟಿ ಹತ್ತಿರದಲ್ಲಿಲ್ಲ, ನೀರನ್ನು ಕಡಿಮೆ ಕುಡಿಯೋದು, ಈ ಥರ ಎಲ್ಲ ಮಾಡಿದರೆ ಓವರ್ ಲಾಂಗ್ ಟರ್ಮಲ್ಲಿ ಕಿಡ್ನಿಗೆ ಅದು ಒಳ್ಳೆಯದಲ್ಲ. ಡಿಹೈಡ್ರೇಷನ್ ಆಗೋದು ಇಂಪಾರ್ಟೆಂಟ್, ಆಗದೇ ಇರೋದು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದು ಕಿಡ್ನಿ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ. ಹಾಗೆ ಡಾಕ್ಟರ್, ಈ ಮಧುಮೇಹ ಅನ್ನೋದು ಮೂತ್ರಕೋಶದ ಕಾರ್ಯನಿರ್ವಹಣೆ ಬಗ್ಗೆ ಏನಾದರೂ ಪರಿಣಾಮ ಬೀಳುವ ಸಾಧ್ಯತೆ ಉಂಟಾ? ಹೌದು, ಮಧುಮೇಹದಿಂದ ಅದು ಒಂದು 20% ಜನರಿಗೆ ಕಿಡ್ನಿ ಕಾಯಿಲೆ ಬರ್ಬೋದು. ಅದು ಯಾರಿಗೆ ಬರ್ತದೆ ಅಂದರೆ ಅದು ಕಂಟ್ರೋಲ್ ಯಾರು ಇಡುದಿಲ್ಲ, ಎಸ್ಪೆಷಲಿ 5 ವರ್ಷಕ್ಕಿಂತ ಹೆಚ್ಚು ಕಂಟ್ರೋಲಲ್ಲಿಲ್ಲ, ಅದರ ಜೊತೆ ಬಿ ಪಿ ಬಂದಿದೆ, ಬಿ ಪಿ ಕೂಡ ಅದು ಕಂಟ್ರೋಲಲ್ಲಿ ಇಡಲಿಲ್ಲ, ಮತ್ತು ಡಯಟ್ ಸರಿ ಮಾಡೋದಿಲ್ಲ, ಇಂಥವ್ರಿಗೆ ಅದು ಚಾನ್ಸಸ್ ಜಾಸ್ತಿ. ಅದು ಯೂಶಲಿ ಮಧುಮೇಹ ಒಂದ್ಸಲ ಬಂದಮೇಲೆ ಅದು ಕಿಡ್ನಿ ಕಾಯಿಲೆ ಬರೋದು ಬರಲಿಕ್ಕೆ ಒಂದು 15-20 ವರ್ಷ ಹೋಗ್ತದೆ.
ಹಾಗೆ ಡಾಕ್ಟರ್, ಮಧುಮೇಹ ರೋಗಿಗಳಲ್ಲಿ ಕೊನೆಯ ಹಂತದ ಮೂತ್ರಪಿಂಡ ವೈಫಲ್ಯ ಅಂತ ಹೇಳಿದ್ರೆ ಏನು? ಅದೇ, ಅದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ನಾವು ಹೇಳ್ತೇವೆ. ಎಂಡ್ ಸ್ಟೇಜ್ ಅಂದ್ರೆ ಅದು 90% ಕಿಡ್ನಿ ಕೆಲಸ ಕಡಿಮೆ ಆದ್ಮೇಲೆ ಓನ್ಲಿ 10% ಉಂಟು ಅಂತ. ಆ ಸ್ಟೇಜ್ ಅಲ್ಲಿ ಕೂಡ ಸ್ವಲ್ಪ ಮೂತ್ರ ಬರ್ತದೆ, ಸೊ ಟೆಸ್ಟ್ ಮೂಲಕ ಗೊತ್ತಾಗೋದು ಅದು. ಸೊ ಕೆಲವ್ರಿಗೆ ಏನರ್ಥ ಆಗ್ತದೆ ಅಂದ್ರೆ ಮೂತ್ರ ಬರ್ತಾ ಉಂಟು ಕಿಡ್ನಿ ಸರಿ ಇರ್ಬೇಕಂತ, ಆತರ ಅಲ್ಲ. ನಾವು ಮೇನ್ ನೋಡೋದಂದ್ರೆ ಅದು ರಕ್ತದಲ್ಲಿ ಕ್ರಿಯಾಟಿನ್ ಟೆಸ್ಟ್. ಸೊ ಆಗ ಒಂದು ಪ್ರಶ್ನೆ ಬಂತು 1.4 ಅಂತ. ಸೊ 1.4ಗೆ ನಾವು ಎಂಡ್ ಸ್ಟೇಜ್ ಅಂತ ಹೇಳುದಿಲ್ಲ. ಎಂಡ್ ಸ್ಟೇಜ್ ಬರೋದು ಅದು ಅಟ್ ಲೀಸ್ಟ್ 6 ಲೆವೆಲ್ಕ್ಕಿಂತ ಜಾಸ್ತಿ ಆಗ್ಬೇಕು, ಮತ್ತೆ ಅದ್ರ ಜೊತೆ ಅದರದ್ದು ಕೆಲವು ಸಿಂಪ್ಟಮ್ಸ್ ಇರಬೇಕು, ಅಂದ್ರೆ ಲಕ್ಷಣಗಳು ಇರಬೇಕು. ಅದು ಏನಾಗ್ತದೆ ಅಂದ್ರೆ ಕೆಟ್ಟ ಅಂಶ ಜಾಸ್ತಿ ಆಗುವಾಗ ಹಸಿವೆ ಕಡಿಮೆ ಆಗೋದು, ಮತ್ತೆ ವಾಂತಿ ತರ ಅನ್ಸೋದು, ರಕ್ತ ಕಡಿಮೆ ಆಗೋದು, ಹಿಮೋಗ್ಲೋಬಿನ್ ಅದು ನಾರ್ಮಲ್ ಆಗಿ 13-16 ಇರುವಂತದ್ದು 10 ಕಡಿಮೆ ಬರೋದು, ಮತ್ತೆ ಫೆಟೀಗ್ ಆಗೋದು, ವೀಕ್ನೆಸ್, ಬಿ ಪಿ ಜಾಸ್ತಿ ಆಗೋದು, ಅಥವಾ ಬಿ ಪಿ ಇದ್ದವ್ರಿಗೆ ಒಂದು ಮಾತ್ರೆ ಸಾಕಾಗೋದಿಲ್ಲ, 2 ಮಾತ್ರೆ 3 ಮಾತ್ರೆ ಬೇಕಾಗ್ತದೆ, ಮತ್ತೆ ಕಾಲಲ್ಲಿ ನೀರು ತುಂಬೋದು, ಆ ತರ ಕೆಲವು ಲಕ್ಷಣಗಳು ಕಂಡು ಬರ್ತದೆ. ಸೊ ಇದನ್ನು ನಾವು ಮಾತ್ರೆಯಲ್ಲಿ ಸರಿ ಮಾಡ್ಲಿಕ್ಕೆ ನೋಡ್ತೇವೆ, ಮತ್ತೆ ಮಾತ್ರೆ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತವ್ರಿಗೆ ನಾವು ಕೃತಕವಾಗಿ ಅದನ್ನು ಕಿಡ್ನಿ ಕೆಲಸ ರೀಪ್ಲೇಸ್ ಮಾಡೋದು, ರೀನಲ್ ರೀಪ್ಲೇಸ್ಮೆಂಟ್ ಅಂತ ಹೇಳೋದು, ಅಂತವ್ರಿಗೆ ಅದು ನಾವು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪವನ್ ಅಂತ, ಬ್ರಹ್ಮಾವರದಿಂದ ಕಾಲ್ ಮಾಡ್ತಿದ್ದೇನೆ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ವೆಶ್ಚನ್ ಅನ್ನ ಕೇಳಬಹುದು. ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್, ಹೇಳಿ. ಸರ್, ನಂದು ಕ್ವೆಶ್ಚನ್ ಎಂತ ಅಂದ್ರೆ, ಇದು ಕಿಡ್ನಿ ಫೇಲ್ಯೂರ್ ಎಲ್ಲ ಆಗ್ತದಲ್ವಾ, ಅದರದ್ದು ಸಿಂಪ್ಟಮ್ಸ್ ಎಂತ ಇರ್ತದೆ ಸರ್? ಅಂದ್ರೆ ಕಿಡ್ನಿ ಹೊಟ್ಟೆ ನೋವು ಆತರ ಎಲ್ಲ ಬರುದು, ಆತರ ಎಂತ ಇರ್ತದೆ ಸರ್? ಕಿಡ್ನಿ ಫೇಲ್ಯೂರ್ದು ಸಿಂಪ್ಟಮ್ಸ್ ಏನಂತ ಕೇಳ್ತಾ ಇದ್ದಾರೆ. ಕಿಡ್ನಿ ಫೇಲ್ಯೂರ್ ಅಂದರೆ ಕಿಡ್ನಿಯಲ್ಲಿ ಅದರ ಸಿಂಪ್ಟಮ್ಸ್ ಬರುವುದಿಲ್ಲ. ಸೊ ನಾವೆಣಿಸೋದು ಆ ಅಂಗಕ್ಕೆ ತೊಂದರೆ ಉಂಟು, ಸೊ ಅದರಲ್ಲಿ ನೋವು ಬರಬೇಕು, ಆ ಥರ ಬರುವುದಿಲ್ಲ. ಕಿಡ್ನಿ ಕೆಲಸ ಕಡಿಮೆ ಅಂದರೆ ಅದು ರಕ್ತದಲ್ಲಿ ಕೆಟ್ಟ ಅಂಶ ತುಂಬಿದ್ರಿಂದ ಬೇರೆ ಬೇರೆ ಅಂಗಕ್ಕೆ ತಾಕ್ತದೆ. ಸೊ ಅದರಿಂದ ಏನಾಗೋದಂದರೆ ಫೈನಲ್ ಅದು ಎಂಡ್ ಸ್ಟೇಜ್ ಅಂತ ಹೇಳುವಾಗ ಆ ಟೈಮಲ್ಲಿ ಅದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಏನು ಸಿಂಪ್ಟಮ್ಸ್ ಅಂದರೆ ಹಸಿವೆ ಕಡಿಮೆ ಆಗೋದು, ದಿವಸಕ್ಕೆ 1-2 ಅಥವಾ 3 ಸಲ ವಾಂತಿ ಬರೋದು, ಮತ್ತು ರಕ್ತ ಕಡಿಮೆ ಆಗೋದು. ರಕ್ತ ಕಡಿಮೆ ಆಗೋದ್ರಿಂದ ಅವ್ರಿಗೆ ವೀಕ್ನೆಸ್ ಬರ್ತದೆ, ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ರಕ್ತದೊತ್ತಡ ಹೊಸದಾಗಿ ಬರೋದು, ಅಥವಾ ರಕ್ತದೊತ್ತಡ ಇದ್ದವ್ರಿಗೆ ಇನ್ನೂ ಅದು ಕಂಟ್ರೋಲಲ್ಲಿ ಬರೋದಿಲ್ಲ, 2 ಅಥವಾ 3 ಟೈಪ್ ಮಾತ್ರೆ ಬೇಕಾಗ್ತದೆ, ಮತ್ತು ಅದು ಕಾಲಲ್ಲಿ ನೀರು ತುಂಬಿ ಕಾಲು ದಪ್ಪ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕಂಡು ಬರ್ತದೆ. ಮತ್ತು ನಾವು ಟೆಸ್ಟ್ ಮಾಡುವಾಗ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಲೆವೆಲ್ ಹೆಚ್ಚಿರ್ತದೆ, ಹಿಮೋಗ್ಲೋಬಿನ್ ಕಡಿಮೆ ಇರ್ತದೆ, ಮತ್ತು ಲವಣಗಳ ಬ್ಯಾಲೆನ್ಸ್ ಇರೋದಿಲ್ಲ, ಸೋಡಿಯಂ ಕಡಿಮೆ ಆಗೋದು, ಪೊಟ್ಯಾಷಿಯಂ ಜಾಸ್ತಿ ಆಗೋದು, ಕ್ಯಾಲ್ಶಿಯಂ ಕಡಿಮೆ ಆಗೋದು. ಸೊ ಈ ಥರ ಎಲ್ಲ ಕೆಲವು ಚಿಹ್ನಗಳು ರಕ್ತ ಟೆಸ್ಟಲ್ಲಿ ಗೊತ್ತಾಗ್ತದೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಡಾಕ್ಟರ್, ಮೂತ್ರಪಿಂಡ ಕಸಿ ಅಂತ ಹೇಳಿದ್ರೇನು? ಕಸಿ ಅಂದರೆ ಎರಡೂ ಕಿಡ್ನಿ ಕಂಪ್ಲೀಟ್ ಆಗಿ ಫೇಲ್ಯೂರ್, ಅದು 10% ಲೆವೆಲ್ಕ್ಕಿಂತ ಕಡಿಮೆ ಬಂದ ಮೇಲೆ ಮತ್ತೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಸರಿ ಆಗದೆ ಇರೋದು ಕಾಯಿಲೆಯಲ್ಲಿ. ನಾವು ಒಂದು ಬೇರೆ ಯಾರದು ಕಿಡ್ನಿ ಸರಿ ಉಂಟು, ಎರಡು ಕಿಡ್ನಿ ಸರಿ ಉಂಟು, ಮತ್ತೆ ಅವ್ರದ್ದು ರಿಲೇಷನ್ಸ್ ಅಲ್ಲಿ ರಕ್ತ ಸಂಬಂಧಿಕರಲ್ಲಿ ಯಾರು ಕೊಡ್ಲಿಕ್ಕೆ ತಯಾರಿದ್ದಾರೆ, ಕಿಡ್ನಿ ಸರಿ ಇರಬೇಕು ಮತ್ತೆ ಗ್ರೂಪ್ ಮ್ಯಾಚ್ ಆಗಬೇಕು ಅಂತವರು ಒಂದು ಕಿಡ್ನಿಯನ್ನು ಅವರು ರಿಲೇಷನ್ಗೆ ದಾನ ಮಾಡೋದು. ಸೊ ಅದನ್ನು ಕಿಡ್ನಿ ಕಸಿ ಅಂತ ಹೇಳೋದು. ಸೊ ಎರಡು ಕಿಡ್ನಿ ಹಾಳಾದ್ಮೇಲೆ ಆ ಎರಡು ಕಿಡ್ನಿ ಅಲ್ಲೇ ಇರ್ತದೆ, ಇದು ಮೂರನೇದಾಗಿ ಇವರಿಗೆ ಕಸಿ ಮಾಡಿ ಹಾಕೋದು, ಅದನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಕಸಿ ಅಂತ ಹೇಳೋದು. ಹಾಗಾದ್ರೆ ಮಧುಮೇಹ ಹೊಂದಿದ ರೋಗಿಗಳು ಮೂತ್ರ ಇದು ಕಸಿಯನ್ನ ಮಾಡ್ಕೊಳ್ಬಹುದು? ಹೌದು, ಮಧುಮೇಹ ಇದ್ದವರು ಅದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್, ಲಾಸ್ಟ್ ಕಿಡ್ನಿ ಸ್ಟೇಜ್ ಅಲ್ಲಿ ಯಾವುದು ಮೆಡಿಕಲ್ ಟ್ರೀಟ್ಮೆಂಟ್ ತಾಗುದಿಲ್ಲ, ಡಯಾಲಿಸಿಸ್ ಸ್ಟೇಜ್ಗೆ ಬಂದ ಮೇಲೆ ಅವರು ಕಸಿಯನ್ನು ಮಾಡ್ಕೊಳ್ಬಹುದು. ಹಾಗೆ ಡಾಕ್ಟರ್, ಒಂದು ಕರೆ ಇದೆ. ಹಲೋ 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 ನಮಸ್ತೆ ಮೇಡಮ್. ನಮಸ್ತೆ, ಯಾರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಸಿಂಚಾ ಅಂತ, ಉಡುಪಿಯಿಂದ. ಉಡುಪಿಯಿಂದ ನಿಮ್ಮ ಕ್ವೆಶ್ಚನ್ ಅನ್ನ ಕೇಳಬಹುದು, ಡಾಕ್ಟರ್ ಇಲ್ಲೇ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ. ಒಂದು ಸಲ ಮೂತ್ರಪಿಂಡದಲ್ಲಿ ಕಲ್ಲಾದ್ರೆ ಅಂದ್ರೆ ಕಿಡ್ನಿ ಸ್ಟೋನ್ ಆಗಿ ಮದ್ದು ತಗೊಂಡೆಲ್ಲ ಕ್ಯೂರ್ ಆದ ನಂತರ ಅದು ಪ್ರತಿ ಅಂದ್ರೆ ಪುನಃ ಅದು ಪುನರಾವರ್ತನೆಗೊಳ್ಳುವ ಚಾನ್ಸಸ್ ಉಂಟಾ? ಅಂದ್ರೆ ಕಿಡ್ನಿಯಲ್ಲಿ ಕಲ್ಲಾದವ್ರಿಗೆ ಪುನಃ ಬರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಒಂದ್ಸಲ ಕಲ್ಲು ಬಂದ ಮೇಲೆ ಅದು ಪುನಃ ಆಗೋ ಚಾನ್ಸ್ ಒಂದು 50% ಚಾನ್ಸ್ ಇರ್ತದೆ.
ಅದು ಕೂಡ ನೆಕ್ಸ್ಟ್ 3 ವರ್ಷದಲ್ಲಿ ಅದು ರಿಪೀಟ್ ಆಗ್ಬೋದು. ಅದನ್ನು ಹೇಳಿ, ಅದನ್ನು ತಡೆಗಟ್ಟುವ ಏನಾದರೂ ವಿಧಾನ ಉಂಟಾ ಸರ್? ಅದಕ್ಕೆ ಡಯಟ್ ಸ್ವಲ್ಪ ಮಾಡಿಫೈ ಮಾಡಬೇಕು. ಒಂದಂದರೆ ನೀರು ಸರಿ ಕುಡಿಬೇಕು. ಒಂದು ದಿವಸದಲ್ಲಿ 2 ಲೀಟ್ರ್ಕ್ಕಿಂತ ಹೆಚ್ಚು ಮೂತ್ರ ಬರೋ ಥರ ನೀರು ಕುಡಿಬೇಕು. ಆ ನೀರು ಕುಡಿಯೋದು ಕೂಡ ಕಂಪ್ಲೀಟ್ 24 ಗಂಟೆಯಲ್ಲಿ ನಾವು ಡಿವೈಡ್ ಮಾಡಿ ಕುಡಿಬೇಕು. ಒಂದೇ ಸಲ 2 ಲೀಟ್ರ್ ಕುಡಿದು ಮತ್ತೆ ಡ್ರೈ ಇರೋದ್ರಿಂದ ಕೂಡ ಅದು ಪುನಃ ರಿಪೀಟ್ ಆಗ್ಬೋದು. ಸೊ ನಾವು ಪದೇ ಪದೇ ನೀರು ಕುಡಿಬೇಕು. ಮತ್ತು ಎರಡನೇದಂದರೆ ಉಪ್ಪಿನಂಶವನ್ನು ಕಡಿಮೆ ಇಡಬೇಕು. ನಮ್ಮ ಊಟದಲ್ಲಿ ಉಪ್ಪಿನಂಶ ಕಡಿಮೆ ಇಡಬೇಕು. ಮತ್ತು ಆದಷ್ಟು ನಾನ್ ವೆಜಿಟೇರಿಯನ್ ಅಂದರೆ ಮಾಂಸಾಹಾರಿ ಪದಾರ್ಥವನ್ನು ಕಡಿಮೆ ಮಾಡಬೇಕು. ಸೊ ಈ 3 ಅನ್ನು ನಾವು ಫಾಲೋ ಮಾಡಿದರೆ ಅದು ಪುನಃ ಕಲ್ಲು ಬೆಳೆಯೋದನ್ನು ಸ್ವಲ್ಪ ತಡಿಬೋದು. ನೀರು ಹೆಚ್ಚು ತಗೊಳ್ಳೋದು, ಉಪ್ಪು ಕಡಿಮೆ, ಮತ್ತು ಪ್ರೋಟೀನ್ ಅಂಶ ಕಡಿಮೆ, ಇದು 3 ನಾವು ಫಾಲೋ ಮಾಡಬೇಕು. ಥ್ಯಾಂಕ್ ಯು. ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗಾಗಿ ಡಾಕ್ಟರ್, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಕಾಯಿಲೆಯನ್ನು ತಡೆಗಟ್ಟಲು ಮಧುಮೇಹಿಗಳು ಏನು ಮಾಡಬೇಕು? ಮೊದಲನೇದಾಗಿ ಅವರು ಸ್ಟಾರ್ಟಿಂಗಲ್ಲೇ ಅದು ಟೆಸ್ಟ್ ಮಾಡ್ತಾ ಇರಬೇಕು. ಅದು ಶುಗರ್ ಟೆಸ್ಟ್ ಮಾಡಿ ಶುಗರನ್ನು ಬಂದ ತಕ್ಷಣ ಗೊತ್ತಾದರೆ ಅದನ್ನು ಕಿಡ್ನಿ ಪ್ರಾಬ್ಲಮ್ ಬರೋದನ್ನು ನಾವು ನಿಲ್ಲಿಸ್ಬೋದು ಅಥವಾ ಅದನ್ನು ಸ್ಲೋ ಮಾಡ್ಬೋದು. ಸೆಕೆಂಡ್ ಏನಂದರೆ, ಒಂದ್ಸಲ ಮಧುಮೇಹ ಇದ್ಮೇಲೆ ಅದು ಡಯಟಿಂದ ಆಗಲಿ ಅಥವಾ ಮಾತ್ರೆಯಿಂದ ಆಗಲಿ ಅಥವಾ ಇನ್ಸುಲಿನ್, ಈ 3 ದಾರಿಯಲ್ಲಿ ಅದನ್ನು ಹೇಗಾದರೂ ಮಾಡಿ ಕಂಟ್ರೋಲಲ್ಲಿ ಇಡಬೇಕು. ಮತ್ತು ಎಕ್ಸಸೈಸ್. ಸೊ ಎಷ್ಟು ನಾವು ಶುಗರ್ ಕಂಟ್ರೋಲ್ ಇಡ್ತೇವೆ ಅಷ್ಟು ನಾವು ತಡೆಗಟ್ಟಬಹುದು. ಎರಡನೇದೇನಂದರೆ ರಕ್ತದೊತ್ತಡ. ಯಾರಿಗೆ ಮಧುಮೇಹ ಉಂಟು ಅವರು ಬ್ಲಡ್ ಪ್ರೆಷರ್ ಡೆಫಿನೆಟ್ ಟೆಸ್ಟ್ ಮಾಡಬೇಕು. ಬ್ಲಡ್ ಪ್ರೆಷರ್ ಇದ್ದರೆ ಅವರು ಅದು ಕಡಿಮೆ ಇಡಬೇಕು. ನಾವು ಎಷ್ಟು ನಾವು ಬ್ಲಡ್ ಪ್ರೆಷರ್ ಕಡಿಮೆ ಇಡ್ತೇವೆ ಅಷ್ಟು ಅದು ಕಿಡ್ನಿ ಕಾಯಿಲೆ ಬರೋದನ್ನು ಪುನಃ ತಡೀಬೋದು. ಮತ್ತು ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗೋ ಥರ ಮಾಡಬೇಕು. ಅಂದರೆ ಅದು ಯೂರಿನ್ ಟೆಸ್ಟ್ ಮಾಡೋದು ಮತ್ತು ಬಿ ಪಿ ಟೆಸ್ಟ್ ಮಾಡೋದು. ಆ ಸ್ಟೇಜಲ್ಲಿ ಗೊತ್ತಾದರೆ ಸ್ಪೆಸಿಫಿಕ್ ಆಗಿ ಅದಕ್ಕೆ ಒಂದು ಕೆಲವು ಬಿ ಪಿ ಮಾತ್ರೆ ಉಂಟು, ಅದನ್ನು ತಗೊಂಡ್ರೆ ಅದು ಕಿಡ್ನಿ ಫಿಲ್ಟರ್ ಕೆಲಸ ಕಡಿಮೆ ಮಾಡಿ ಸ್ವಲ್ಪ ಅದರದ್ದು ಎಂಡ್ ಸ್ಟೇಜ್ ಬರೋದನ್ನು ಸ್ಲೋ ಮಾಡ್ತದೆ. ಹಾಗೆ ಡಾಕ್ಟರ್, ಗರ್ಭಿಣಿಯರಲ್ಲಿ ಒಂದು ಸಪೋಸ್ ಮಧುಮೇಹ ಕಾಣಿಸ್ಕೊಂಡ್ರೆ ಹುಟ್ಟು ಮಗಿಗೆ ಏನಾದರೂ ಪ್ರಾಬ್ಲಮ್ಸ್ ಆಗೋದುಂಟ? ಅದು ಕಂಟ್ರೋಲಲ್ಲಿ ಇಡದೇ ಇದ್ದರೆ ಅದು ಲಾರ್ಜ್ ಬೇಬೀಸ್ ಅಂತ ಹೇಳ್ತಾರೆ. ಅಂದರೆ ವೆಯ್ಟ್ ಜಾಸ್ತಿ ಇದ್ದವರು ಮಕ್ಕಳು. ಸೊ ಅದು ಲಾರ್ಜ್ ಬೇಬೀಸ್ ಆದರೆ ಅದು ಡೆಲಿವರಿ ಟೈಮಲ್ಲಿ ತೊಂದರೆ ಆಗ್ಬೋದು. ಸೊ ಅದಕ್ಕೆ ಅದು ರುಟೀನಾಗಿ ಯಾರಿಗೆ ಇದು ಪ್ರೆಗ್ನೆನ್ಸಿ ಉಂಟು ಅವರಿಗೆ ರುಟೀನಾಗಿ ಅದು ಶುಗರ್ ಟೆಸ್ಟ್ ಮಾಡೇ ಮಾಡ್ತಾರೆ. ಮತ್ತು ಏನಂದರೆ ಯಾರಿಗೆ ಪ್ರೆಗ್ನೆನ್ಸಿಯಲ್ಲಿ ಬರ್ತದೆ ಅವರಿಗೆ ಮುಂದೆ ನೆಕ್ಸ್ಟ್ 5 ವರ್ಷದಲ್ಲಿ ಒಂದು 30-40% ಚಾನ್ಸ್ ಇರ್ತದೆ ಅದು ಫುಲ್ ಫ್ಲೆಜ್ಡ್ ಡಯಾಬಿಟಿಸ್ ಮೆಲಿಟಸ್ ಬರೋದು. ಸೊ ಅದು ಡೆಲಿವರಿ ಆದಮೇಲೆ ಕೂಡ ಅವರು ಟೆಸ್ಟಿಂಗಲ್ಲಿ ಇರೋದು ಒಳ್ಳೆಯದು. ಹಾಗೆ ಡಾಕ್ಟರ್, ನಿಮ್ಮ ಹಾಸ್ಪಿಟ್ಲಲ್ಲಿ ಕಿಡ್ನಿ ಫೇಲ್ಯೂರ್ ಸಮಸ್ಯೆಗೆ ಯಾವ ರೀತಿಯೆಲ್ಲ ಫೆಸಿಲಿಟಿಗಳಿದೆ? ಸೊ ನಾವು ಓ ಪಿ ಡಿಯನ್ನು ರನ್ ಮಾಡ್ತೇವೆ ಸೆಪ್ರೇಟ್. ಅಂದರೆ ಕಿಡ್ನಿ ಪೇಷಂಟ್ಸ್ಗೋಸ್ಕರನೇ ಅದು ಡೈಲಿ ಓ ಪಿ ಡಿ ಉಂಟು. ಮತ್ತು ಇದು ನಾನು ಹೇಳಿದ್ದು ರೀನಲ್ ರೀಪ್ಲೇಸ್ಮೆಂಟ್ ಥೆರಪಿ, ಅದರದ್ದು ಬೇರೆ ಬೇರೆ ವಿಧಾನ ಡಯಾಲಿಸಿಸ್ ಟೈಪ್ಸ್ ಇರ್ತದೆ. ಅದು ಹಿಮೋ ಬ್ಲಡ್ ಡಯಾಲಿಸಿಸ್ ನಾನು ಹೇಳಿದ್ದೇನೆ, ಪೆರಿಟೋನಿಯಲ್ ಡಯಾಲಿಸ್ 2 ವಿಧಾನ ಉಂಟು, ಅದರದ್ದು ಫೆಸಿಲಿಟಿ ಉಂಟು. ಮತ್ತು ಕಿಡ್ನಿ ಕಸಿ ಮಾಡಲಿಕ್ಕೆ ಕೂಡ ಪರ್ಮಿಷನ್ ಉಂಟು. ಹಾಗೆ ಡಾಕ್ಟರ್, ಕೊನೆಯದಾಗಿ ಮಧುಮೇಹ ಮೂತ್ರಪಿಂಡ ರೋಗಿಗಳಿಗೆ ಹಾಗೆ ನಮ್ಮ ವೀಕ್ಷಕರಿಗೆ ಏನು ಸಲಹೆಗಳನ್ನು ನೀಡ್ತೀರಾ ನೀವು? ನಾನು ಪುನಃ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದಂದರೆ ಅದು ಬರಬಾರ್ದು, ಅದು ಕಿಡ್ನಿ ಕಾಯಿಲೆ ಬರಬಾರ್ದು, ನಾವು ತಡೆಗಟ್ಬೋದು. ಅದು ಹೇಗಂದರೆ ಶುಗರ್ ಟೆಸ್ಟ್ ಮಾಡಿ, ಅದು ಮನೆಯಲ್ಲಿ ಯಾರಿಗಿಲ್ಲ ನಾವು ಟೆಸ್ಟ್ ಮಾಡಬಾರ್ದು ಆ ಥರ ಎಣಿಸ್ಬಾರ್ದು. ಎಲ್ಲರೂ ಟೆಸ್ಟ್ ಮಾಡಬೇಕು 30 ವಯಸ್ಸು ನಂತರ. ಮತ್ತು ಇದು ರಕ್ತದೊತ್ತಡ ಅಂದರೆ ಬಿ ಪಿ ಟೆಸ್ಟ್ ಮಾಡಬೇಕು. ಇದು 2 ನಾವು ಟೆಸ್ಟ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಟರೆ ಬರೋದನ್ನು ತಡೆಯಬಹುದು. ಅದರ ಜೊತೆ ನೀರು ಕರೆಕ್ಟ್ ತಗೊಳ್ಬೇಕು, ಆಹಾರವನ್ನು ನಾವು ಕರೆಕ್ಟಾಗಿ ನಮಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು, ಸ್ಮೋಕಿಂಗ್ ಮಾಡಬಾರ್ದು, ಮತ್ತು ಅನ್ನೆಸ್ಸರಿ ಮೆಡಿಸಿನ್ಸ್ ತಗೊಳ್ಬಾರ್ದು. ಅಂದರೆ ಏನು ನಾವು ತಗೊಳ್ತೇವೆ ಎಲ್ಲ ಕಿಡ್ನಿ ಮೂಲಕವೇ ಕ್ಲೀನಾಗಿ ಹೋಗಬೇಕು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ರಿ. ಮೂತ್ರಪಿಂಡ ಕಾಯಿಲೆ ಅಂತ ಹೇಳಿದ್ರೇನು, ಮಧುಮೇಹ ಹಾಗೆ ಮೂತ್ರಪಿಂಡ ಕಾಯಿಲೆಗೆ ಇರುವ ಸಂಬಂಧಗಳೇನು, ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀರಾ. ಹಾಗೆ ವೀಕ್ಷಕರಿಗೂ ಕೂಡ ಇಷ್ಟ ಆಗಿರ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವಿಂದ 1 ಗಂಟೆಯ ಕಾಲ ನಮ್ಮ ಡಾಕ್ಟರ್ ಮೂತ್ರಪಿಂಡ ಹಾಗೆ ಮಧುಮೇಹದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರು. ನಿಮಗೂ ಕೂಡ ಮಾಹಿತಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತಿರ್ತೀವಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಮನೋರಂಜನೆ ಹಾಗೆ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.